ಎಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗಂದ್ರೆ ನಿನ್ನಿ ಕ್ಲಾಸಿನೊಳಗೆ ಏನು ಡಿಸ್ಕಸ್ ಮಾಡಿದ್ವಿಪ್ಪ ಅಂತಂದ್ರೆ ಡಿಫೆನ್ಸ್ ಬಗ್ಗೆ ನೋಡಿದ್ವಿ ಡಿಫೆನ್ಸ್ ಬಗ್ಗೆ ನೋಡಿದ್ವಲ್ರಿ ರಕ್ಷಣಾ ತಂತ್ರಜ್ಞಾನ ಅಂತ ಕರೀತೀವಿ ಯಾಕಂದ್ರೆ ಇವತ್ತು ನಮ್ಮ ದೇಶದ ಬಗ್ಗೆ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು ಅಂತಂದ್ರೆ ಸ್ಟ್ರಾಂಗ್ ಇರಬೇಕು ಅವುಗಳನ್ನೆಲ್ಲ ನಾವು ಏನು ಮಾಡಿದ್ವಿ ಕ್ಷಿಪಣಿ ಅಂದ್ರೆ ಏನು ಯುದ್ಧ ವಿಮಾನಗಳು ಯಾವ ತರ ಅದವ ಮತ್ತೆ ಏನಪ್ಪ ಅಂದ್ರೆ ಹೆಲಿಕಾಪ್ಟರ್ಗಳು ಹೆಂಗ ಅದವ ಮತ್ತೆ ಏನಂದ್ರೆ ಸಬ್ಮರೈನ್ಸ್ ಗಳಾಗಿರಬಹುದು ಡ್ರೋನ್ ಗಳಾಗಿರಬಹುದು ನೀವಿಗಳಾಗಿರಬಹುದು ಅವುಗಳನ್ನೆಲ್ಲ ನಾವು ಏನು ಮಾಡ್ಕೊಂಡ್ಬಂದಿಪ್ಪ ಅಂತಂದ್ರೆ ನಿನ್ನೆ ನೋಡ್ಕೊಂಡ್ಬಂದ್ವಿ ಹಾಗಂದ್ರೆ ಸರ್ ಇನ್ನೊಂದು ಸ್ವಲ್ಪ ಇತ್ತೀಚಿಗೆ ಡಿಆರ್ಡಿಓ ದೊಳಗೆ ಏನೇನು ಇದು ಆದುರಿ ಅಂತ ನೋಡಿದಾಗ ನೋಡಿ ಈ ಸೇನೆಗಳ ಬಗ್ಗೆ ನಾವು ಹೇಳಿದ್ವಿ ನಿನ್ನೆ ಮೂರು ಸೇನೆಗಳ ಬಗ್ಗೆ ಹೇಳಿದ್ವಿ ಭೂ ಸೇನೆ ವಾಯು ಸೇನೆ ಮತ್ತು ನೌಕಾ ಸೇನೆ ಬಗ್ಗೆ ಹೇಳಿದ್ವಿ ಮತ್ತೆ ಏನಪ್ಪ ಅಂದ್ರೆ ಇತ್ತೀಚಿಗೆ ಒಂದು ಕ್ಷಿಪಣಿ ಬಂದು ಎಲ್ಲಿ ಬಿದ್ದದ ಬಿಡತಪ್ಪ ಅಂತಂದ್ರೆ ಒಂದು ಕ್ಷಿಪಣಿ ಬಂದು ಪಾಕಿಸ್ತಾನದೊಳಗೆ ಹೋಗ ಪರೀಕ್ಷಾರ್ಥವಾಗಿ ಮಾಡಕತ್ತಿದ್ರು ನಮ್ಮ ಇದರೊಳಗೆ ಎಲ್ಲರಿ ಕ್ಷಿಪಣಿ ಹೋಗಿ ಎಲ್ಲಿ ಬಿತ್ತಪ್ಪ ಅಂತಂದ್ರೆ ಪಾಕಿಸ್ತಾನದೊಳಗೆ ಬಿತ್ತು ಇದು ಏನಪ್ಪ ಅಂತಂದ್ರೆ ಖಂಡನೀಯವಾಗಿ ಏನಾತ್ಮ ಅಂತಂದ್ರೆ ಪಾಕಿಸ್ತಾನದವರು ಅವರು ಭಾರತೀಯರು ಬೇಕಂತ ಮಾಡ್ಯಾರ ಅಂತಂದ ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಮೇಲೆ ಒಂದು ತರ್ಲಿಯನ್ನು ಹೊರಿಸಿದ್ರು ಅಂತ ಹೇಳ್ಬೋದು ನಾವು ಯಾಕಂತಂದ್ರೆ ನೋಡ್ರಿ ಒಡಿಸ್ತಾದೊಳಗೆ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಕ್ಷಿಪಣಿಯನ್ನು ಉಡಾವಣೆ ಮಾಡುವಂಥ ಕೇಂದ್ರದೊಳಗೆ ನಾವು ಪರೀಕ್ಷಾರ್ಥವಾಗಿ ಕ್ಷಿಪಣಿಯನ್ನು ಉಡಾವಣೆ ಮಾಡಕತ್ತಿದ್ವಿ ಈ ಕ್ಷಿಪಣಿ ಹೋಗಿ ಏನಪ್ಪ ಅಂತಂದ್ರೆ ಹೋಗಿ ಪಂಜಾಬ್ ಅಂದ್ರೆ ಪಾಕಿಸ್ತಾನದಲ್ಲಿ ಬರತಕ್ಕಂತಹ ಪಂಜಾಬ್ ಅನ್ನುವಂತಹ ಪ್ರದೇಶದಲ್ಲಿ ಹೋಗಿ ಏನು ಮಾಡ್ತಪ್ಪ ಅಂತಂದ್ರೆ ಬಿದ್ದು ಬಿಡುತ್ತು ಅವಾಗ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ ಭಾರತೀಯರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ನಮಗೆ ತೊಂದರೆಯನ್ನು ಕೊಡಕತ್ತಾರ ಮತ್ತೇನಪ್ಪ ಅಂದ್ರೆ ನಾಗರಿಕತೆಯರಿಗೆ ಏನು ಮಾಡಕತ್ತಾರ ಅಂತಂದ್ರೆ ನಮಗೆ ತೊಂದರೆಯನ್ನು ಕೊಡಕತ್ತಾರ ಅಂತಂದು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರು ವಿಶ್ವಸಂಸ್ಥೆಗೆ ಹೋದರು ನೋಡ್ರಿ ಈಗ ಅವ್ರಿಗೆ ಏನಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡ್ಬಂದಿದ್ವಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡ್ಬಂದಾಗ ಊರಿ ದಾಳಿ ಮಾಡಿದೆ 2016 ರೊಳಗೆ ಅದು ಏನಪ್ಪ ಅಂತಂದ್ರೆ ಅವ್ರಿಗೆ ನಾವು ಭಾರತೀಯರು ಮತ್ತು ಪಾಕಿಸ್ತಾನದವ್ರದ್ದು ಒಂದು ಏನಪ್ಪ ಅಂತಂದ್ರೆ ಮನೋಜ್ಞ ಬೆಳೆದಂಗೆ ಆಗ್ಬಿಡುತ್ತೆ ಅವ್ರಿಗೆ ಮತ್ತು ಇದೇ ತರನಾಗ ನಾವು ಹೇಳ್ಬೇಕಂತಂದ್ರೆ 2019 ರೊಳಗೆ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಮೇಲೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಫೆಬ್ರವರಿ 14ಕ್ಕೆ ಮಾಡಿದ್ರಲ್ರಿ ಅದಕ್ಕೆ ನಾವು ನಾವೇನು ಮಾಡಿದ್ವಿ ಫೆಬ್ರವರಿ 26ಕ್ಕೆ ನಾವು ಏನು ಮಾಡಿದ್ವಿ ಅಂತಂದ್ರೆ ವಾಯುಸೇನೆಯವ್ರು ಕರ್ಕೊಂಡು ಏರ್ ಸ್ಟ್ರೈಕ್ ಮಾಡಿದ್ವಿ ಅದನ್ನು ಎಲ್ಲ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಮಾಡಿದ್ವಿ ಹಾಗಂದ್ರೆ ಈ ಕ್ಷಿಪಣಿಯನ್ನು ಬಿಟ್ಟಾರ ಕ್ಷಿಪಣಿ ಏನಾಗೈತಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಪಾಕಿಸ್ತಾನದೊಳಗೆ ಏನಾಗೈತಿ ಬಿದ್ದು ಬಿಟ್ಟತಿ ಅದು ಏನಪ್ಪ ಅಂತಂದ್ರೆ ಈಗ ಇದು ಆಗೈತಿ ಅವರು ಭಾರತೀಯರು ನಮಗೆ ಏನು ಮಾಡಕತ್ತಾರಪ್ಪ ಅಂದ್ರೆ ಏನು ತೊಂದರೆಯನ್ನು ಕೊಡಕತ್ತಾರ ಅಂತಂದು ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ವಿಶ್ವಸಂಸ್ಥೆಗೆ ಹೇಳಕತ್ತಾರಂತ ಅದಕ್ಕೆ ಇದು ಏನಪ್ಪ ಅಂದ್ರೆ ಭಾರತೀಯರು ನಾಗರಿಕತರಿಗೆ ಏನು ಮಾಡಕತ್ತಾರ ಅಂತಂದ್ರೆ ಖಂಡನೀಸಕತ್ತಾರ ಅಂತ ಅನ್ನೋದು ಒಂದು ಸುದ್ದಿಯಲ್ಲಿರ್ತಕ್ಕಂಥದ್ದು ಹಾಗಂದ್ರೆ ನೀನು ಕ್ಷಿಪಣಿ ಬಗ್ಗೆ ನೋಡಿದ್ವಿ ಎರಡು ಟೈಪ್ ಕ್ಷಿಪಣಿಗಳು ಅಂತ ಹೇಳಿದ್ದೆ ನಾನು ಬ್ಯಾಲಸ್ಟಿಕ್ ಕ್ಷಿಪಣಿಗಳು ಕ್ರೂಸ್ ಕ್ಷಿಪಣಿಗಳು ಅಂತ ಕೇಳಿದಾಗ ಏನ್ರಿ ಬ್ಯಾಲಸ್ಟಿಕ್ ಮಿಸೈಲ್ಸ್ ಅಂಡ್ ಕ್ರೂಸ್ ಕ್ಷಿಪಣಿಗಳು ಅಂತ ನೋಡಿದ್ವಿ ಬ್ಯಾಲಸ್ಟಿಕ್ ಕ್ಷಿಪಣಿಗಳು ಮತ್ತು ಕ್ರೂಸ್ ಕ್ಷಿಪಣಿಗಳನ್ನು ನೋಡಿದ್ವಿ ಈ ಕ್ರೂಸ್ ಕ್ಷಿಪಣಿ ಒಳಗೆ ಮತ್ತೆ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಮೂರು ಟೈಪ್ ನೋಡಿದ್ವಿ ಸಬ್ಸಾನಿಕ್ ಸೂಪರ್ ಸಾನಿಕ್ ಹೈಪರ್ ಸಾನಿಕ್ ಅಂತಂದು ಇಲ್ಲಿ ಏನು ಮಾಡಿದ್ವಿಪ್ಪ ಅಂದ್ರೆ ನಿನ್ನೆ ಬೆಳಕಿನ ವೇಗ ಅಂತಂದೆ ನಾನು ಬೆಳಕಿನ ವೇಗ ಅಲ್ಲದು ವೆಲಾಸಿಟಿ ಆಫ್ ದ ಸೌಂಡ್ ಯಾವುದ್ರಿ ವೆಲಾಸಿಟಿ ಆಫ್ ದ ಸೌಂಡ್ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಯಾವ ಒಂದು ಕ್ಷಿಪಣಿ ಯಾವ ಒಂದು ಕ್ಷಿಪಣಿ ಶಬ್ದದ ವೇಗಕ್ಕಿಂತ ಕಡಿಮೆ ಹೋಗುತ್ತೆ ನೋಡು ಹಾಗಂದ್ರೆ ಸರ್ ಶಬ್ದದ ವೇಗ ಎಷ್ಟ್ರಿ ಅಂತ ಕೇಳಿದ್ರೆ 343 ಮೀಟರ್ ಪರ್ ಸೆಕೆಂಡ್ ಅಂತ ನಾವೇನು ಮಾಡ್ಬೋದ್ರಿ ನೋಡು ಯಾವ ಒಂದು ಕ್ಷಿಪಣಿ ಏನ್ರಿ ಯಾವ ಒಂದು ಕ್ಷಿಪಣಿ ಶಬ್ದದ ವೇಗಕ್ಕಿಂತ ಕಡಿಮೆ ಹೋಗುತ್ತೆ ನೋಡು ಅಂತಹ ಒಂದು ಕ್ಷಿಪಣಿಯನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಬ್ಸಾನಿಕ್ ಕ್ಷಿಪಣಿಗಳು ಅಂತ ಕರಿತೀವಿ ಏನು ಕರಿತೀವ್ರಿ ಸಬ್ಸಾನಿಕ್ ಕ್ಷಿಪಣಿಗಳು ಅಂತ ಕರಿತೀವಿ ಬೆಳಕಿನ ವೇಗಕ್ಕಿಂತ ಕಡಿಮೆ ಹೋಗಬೇಕು ಹಾಗಂದ್ರೆ ಬೆಳಕಿನ ವೇಗಕ್ಕಿಂತ 2 ಪಟ್ಟು ಹೆಚ್ಚಿಗೆ ಹೋಗುವಂತಹ ಕ್ಷಿಪಣಿಯನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಸೂಪರ್ ಸಾನಿಕ್ ಅಂತ ಕರಿತೀವಿ ಏನ್ರಿ ಸೂಪರ್ ಸಾನಿಕ್ ಕ್ಷಿಪಣಿಗಳು ಅಂತ ಕರಿತೀವಿ ಬೆಳಕಿನ ಅಲ್ಲ ಶಬ್ದದ ವೇಗಕ್ಕಿಂತ ಸೌಂಡ್ ವೆಲಾಸಿಟಿ ಆಫ್ ದ ಸೌಂಡ್ ಯಾವುದು ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚಿಗೆ ಹೋಗುತ್ತೆ ನೋಡು 2ರಿಂದ 3 ಪಟ್ಟು ಹೆಚ್ಚಿಗೆ ಹೋಗುತ್ತೆ ನೋಡು ಅಂತಹ ಒಂದು ಕ್ಷಿಪಣಿಗಳನ್ನು ನಾವೇನಂತ ಕರಿತೀವಿ ರೀ ಸೂಪರ್ ಸಾನಿಕ್ ಕ್ಷಿಪಣಿಗಳಂತ ಕರಿತೀವಿ ಇನ್ನು ನೆಕ್ಸ್ಟ್ ಹೈಪರ್ ಸಾನಿಕ್ ಅಂತಂದರೆ ಹೈಪರ್ ಸಾನಿಕ್ ಅಂತಂದರೆ ಸೌಂಡ್ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚಿಗೆ ಹೋಗುತ್ತೆ ನೋಡು ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಹೈಪರ್ ಸಾನಿಕ್ ಮಿಸೈಲ್ಸ್ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ ಇಲ್ಲಿ ನೆನಪಿಟ್ಕೋಬೇಕು ಏನಪ್ಪ ಅಂದರೆ ಸಬ್ಸಾನಿಕ್ ಉದಾಹರಣೆ ಯಾವುದಪ್ಪ ಅಂದರೆ ನಿರ್ಭಯ ಅಂತ ಕರಿತೀವಿ ನಾವು ಸೂಪರ್ ಸಾನಿಕ್ ಬ್ರಹ್ಮೋಸ ಅಂತ ಕರಿತೀವಿ ಬ್ರಹ್ಮೋಸ್ 1 ಆ್ಯಂಡ್ ಹೈಪರ್ಸಾನಿಕ್ ಬ್ರಹ್ಮೋಸ್ 2 ಇದು ಏನಪ್ಪ ಅಂದರೆ ಅಭಿವೃದ್ಧಿ ಹಂತದೊಳಗೆ ಐತಿ ಹಾಗಂದ್ರೆ ನಿನ್ನೆ ಒಂದು ಕ್ವಶನ್ ಮಾಡಿದ್ರೆ ನೀವು ಈ ಸೇನೆಗಳ ಬಗ್ಗೆ ಹೇಳುವಾಗ ಸರ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳ್ರಿ ಅಂತ ಮಾಡಿದ್ರಿ
ಅದನ್ನ ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ನಿಮಗೆ ಸುದ್ದಿಯಲ್ಲಿ ಇರೋದು ಯಾವ್ದಪ್ಪ ಅಂತಂದ್ರೆ ಈ ಒಂದು ಸಿಡಿಎಸ್ ಹುದ್ದೆ ಯಾವ ತರ ಸೃಷ್ಟಿಯಾಯಿತು ನೋಡ್ರಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಏನಾದಪ್ಪ ಅಂದ್ರೆ ರಕ್ಷಣಾ ಒಂದು ಇಲಾಖೆಯಲ್ಲಿ ಬಹಳಷ್ಟು ಚೇಂಜ್ಗಳು ಬರಕತ್ತು. ಯಾಕಂತ ಕೇಳಿದಾಗ ಯಾಕಂತಂದ್ರೆ ಇವತ್ತು ಸಿ ಡಿ ಎಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತಂದು 2019 ಏನು ಮಾಡಿದ್ರಪ್ಪ ಅಂದ್ರೆ ಇದನ್ನು ಹೊಸ ಹುದ್ದೆಯಾಗಿ ಕನ್ಸಿಡರ್ ಮಾಡಿದ್ರು ರಕ್ಷಣಾ ಇಲಾಖೆಯವರು. ನಮ್ಮ ರಾಜನಾಥ್ ಸಿಂಗ್ ಅವರ ರಕ್ಷಣಾ ಸಚಿವರು ಇದ್ರು, ಮತ್ತೇನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಏನಿದ್ರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಇದ್ರು. ಸಿ ಡಿ ಎಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತಂದು ಏನು ಮಾಡಿದ್ರಪ್ಪ ಅಂದ್ರೆ ಹೊಸ ಹುದ್ದೆಯನ್ನು ಏನು ಮಾಡಿದ್ರು ಅಂದ್ರೆ ಸೃಷ್ಟಿ ಮಾಡಿದ್ರು. ಯಾಕ ಅಂತಂದ್ರೆ ಈ ನಮ್ಮಲ್ಲಿರ್ತಕ್ಕಂತಹ ಮೂರು ಸೇನಾಪಡೆಗಳದವಲ್ರಿ, ನಾನು ಹೇಳಿದ್ನೆಲ್ಲ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ, ಅವುಗಳು ಏನಪ್ಪಾ ಅಂದ್ರೆ ಎಲ್ಲರೂ ಒಂದು ಒಗ್ಗಟ್ಟಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮೂರು ಸೇನೆಗೆ ಯಾರು ಹೆಡ್ ಇರ್ತಾರ ಅಂದ್ರೆ ಸಿ ಡಿ ಎಸ್ ಅನ್ನೋರು ಇರ್ತಾರ. ಇದು ರಕ್ಷಣಾ ಇಲಾಖೆಯಲ್ಲಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಚೇಂಜ್ ಆಗಿರ್ತಕ್ಕಂಥ ಒಂದು ಹುದ್ದೆ, ಪ್ರಥಮ ಹುದ್ದೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಥಮ ಸಿ ಡಿ ಎಸ್ ಹುದ್ದೆ ಅನ್ನೋದನ್ನ 2019 ಸೃಷ್ಟಿ ಮಾಡ್ಯಾರ. ಅವರೇ ಯಾರಪ್ಪ ಯಾರಾಗಿದ್ರು ಅಂತ ಕೇಳಿದ್ರೆ ಬಿ ಪಿ ಎನ್ ರಾವತ್. ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಏನಪ್ಪ ಅಂದ್ರೆ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಇವರೇನಾದ್ರು ಅಂದ್ರೆ ಸಾವಿಗುಡಿದ್ರು. ಒಂದ್ ಕಡೆ ಹೇಳ್ತಾರ ಬೇರೆ ದೇಶದ ಏನಾದರೂ ಅವರು ಮಾಡಿರ್ಬೋದು, ಅಥವಾ ಯಾಕಂದ್ರೆ ಬೇರೆ ಬೇರೆ ದೇಶದ ಕಡೆ ಜಿ ಪಿ ಎಸ್ ಗಳಿರ್ತಾವ, ಏನ್ ಮಾಡ್ತಾರ ಏನಿಲ್ಲ ಅನ್ನೋದನ್ನ ನೋಡ್ತಿರ್ತಾರ. ಈ ತರ ಮೂರು ಸೇನಾಬಲಗಳು ಇರಲಿ ಅಂತಂದ್ರೆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿದಿಪ್ಪ ಅಂದ್ರೆ ಈ ಚೀಫ್ ಡಿಫೆನ್ಸ್ ಸ್ಟಾಫ್ ಎಷ್ಟು ಸ್ಟಾರ್ ಕೊಟ್ಟಿರ್ತಾರ ಅಂದ್ರೆ ಸರ್ ಇದಕ್ಕೆ 4 ಸ್ಟಾರ್ ನಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ತಾರ ಅಂದ್ರೆ ಸಿ ಡಿ ಎಸ್ ಅನ್ನಾಗಿ ಮಾಡ್ತಾರ. ಹಂಗಂದ್ರೆ ಸರ ಇವು ಡೆತ್ ಆದ್ರೆ ಈಗ ಪ್ರಸ್ತುತ ಯಾರದಾರ್ರಿ ಅಂತ ಕೇಳಿದ್ರೆ ಇನ್ನು ಯಾರನ್ನೂ ಮಾಡಿಲ್ಲ. ಹಂಗ ಕಾರ್ಯರೂಪಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮನೋಜ್ ಮುಕುಂದ ನರವಾನಿ ಅವ್ರನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಿ ಡಿ ಗನ್ಸ್ ಆಗಿ ತಗೊಳಕತ್ತೇವಿ. ನೋಡ್ಬೇಕು ಮುಂದೆ ಡಿಫೆನ್ಸ್ ಇಲಾಖೆ ಒಳಗೆ ಯಾವ ತರ ಚೇಂಜಸ್ ಹಾಕವ ಅನ್ನೋದನ್ನ ನೋಡ್ಬೇಕು. ಈ ಸಿ ಡಿ ಎಸ್ ಹುದ್ದೆಯನ್ನ ಸೃಷ್ಟಿ ಮಾಡಿದ್ರು. ಮತ್ತೇನಪ್ಪಾ ಅಂದ್ರೆ ಈ ಸಿ ಡಿ ಎಸ್ ಹುದ್ದೆ ಆಯ್ತು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೇನೆಗಳ ಬಗ್ಗೆ ಹೇಳ್ತಾನೆ ಅಂದಿದ್ರಿ ಸರ್. ನೋಡ್ರಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಭೂಸೇನೆ. ಯಾವ ಸೇನೆ? ಭೂಸೇನೆ ಅಂತ ಕರಿತೀವಿ ಆರ್ಮಿ. ಯಾಕಂದ್ರೆ ನೋಡ್ರಿ ನಾ ಹೇಳಿದ್ನ ಇವತ್ತ ಈ ಭೂಸೇನೆದೊಳಗೆ ಏನಪ್ಪಾ ಅಂದ್ರೆ ಎಷ್ಟು 1.4 ಮಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ಸೈನಿಕರು ಕೆಲಸ ಮಾಡ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ 1,40,000 ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಭೂಸೇನೆ ಒಳಗೆ ಕೆಲಸ ಮಾಡ್ತಾರ. ನೋಡ್ರಿ ಈಸ್ಟ್ ಇಂಡಿಯಾ ಕಂಪನಿ 1770 ಆ ಒಂದು ಸಮಯದಲ್ಲೇ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಸೇನೆಗಳು ಬಲಾಕತ್ವ. ಯಾಕಂದ್ರೆ ಒಂದು ದೇಶದ ಬಗ್ಗೆ ನಾವು ಅಭಿವೃದ್ಧಿ ಪಡಿಸ್ಬೇಕಂದ್ರೆ, ಅಥವಾ ದೇಶವನ್ನ ಯಾರಾದರೂ ನಮ್ಮನ್ನಗೆ ಬರಬಾರ್ದು, ನಮ್ಮ ಒಂದು ದೇಶವನ್ನ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಅಲ್ಲಿ ಏನು ಇರ್ಬೇಕಪ್ಪ ಅಂತಂದ್ರೆ ಈ ಒಂದು ಸೇನಾಬಲ ಕರೆಕ್ಟ್ ಇರ್ಬೇಕು. ಅವಾಗಿಂತ ಈಸ್ಟ್ ಇಂಡಿಯಾದಿಂದ ನಮ್ದು ಏನಾಯ್ತಪ್ಪ ಅಂತಂದ್ರೆ ಸೇನೆಗಳನ್ನ ಏನ್ ಮಾಡಕತ್ರ ಅಂತಂದ್ರೆ ಮಾಡ್ಕೊಂತ ಬಂದ್ರು ಅನ್ನೋದು ಉಲ್ಲೇಖ ಐತಿ. ಹಂಗ 1895 ಮತ್ತೆ ಭೂಸೇನೆಯನ್ನ ಸ್ಥಾಪನೆ ಮಾಡಿದ್ರು. ಆ ಒಂದು ಸಮಯದಲ್ಲಿ ಭೂಸೇನೆಯನ್ನ ಸ್ಥಾಪನೆ ಮಾಡಿದ್ರು. ಮತ್ತೇನಪ್ಪಾ ಅಂದ್ರೆ ಇದ್ರೊಳಗೆ ಇಷ್ಟು ಜನ ಏನ್ ಮಾಡ್ತಾರ ಅಂತಂದ್ರೆ ಕೆಲಸ ಮಾಡ್ತಾರ. ಪ್ರತಿ ವರ್ಷ ನೋಡ್ರಿ ಪ್ರತಿ ವರ್ಷ ನಾವು ಯಾವ ದಿನವನ್ನ ಭೂಸೇನಾ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಜನವರಿ 15 ನಾವೇನ್ ಮಾಡ್ತೀವಿ ಅಂತಂದ್ರೆ ಆಚರಣೆ ಮಾಡ್ತೀವಿ. ಯಾವಾಗ್ರಿ? ಜನವರಿ. ಯಾಕ್ರಿ ಅಂತ ಕೇಳಿದಾಗ 1949 ಜನವರಿ 15 ಆಲ್ಬರ್ಟ್ ಗುಚ್ಚಾ ಅನ್ನೋರು ಬ್ರಿಟಿಷ್ ಸೈನ್ಯಾಧಿಕಾರಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಸೇನೆಯನ್ನ ನಮ್ಮ ಭಾರತ ದೇಶಕ್ಕೆ ಹಸ್ತಾಂತರ ಮಾಡಿದ್ರು. ಯಾವಾಗ್ರಿ? ಜನವರಿ 15 ಆ ಒಂದು ದಿನವನ್ನ ನಾವು ಭೂಸೇನಾ ದಿನಾಚರಣೆ ಅಂತ ನಾವೇನ್ ಮಾಡ್ತೀವ್ರಿ? ಆಚರಣೆ ಮಾಡ್ತೀವಿ. ಹಂಗಂದ್ರೆ ಸರ್ ಈ ಭೂಸೇನೆ ಒಳಗೆ ಇಷ್ಟು ಜನ ಕೆಲಸ ಮಾಡ್ತಾರ, ವಿಶ್ವದೊಳಗೆ ಎಷ್ಟನೇ ಸ್ಥಾನ ಐತಿ ಅಂತ ನೋಡಿದೊಳಗೆ 2ನೇ ಸ್ಥಾನವನ್ನು ಏನ್ ಮಾಡಿದ್ಪ ಅಂದ್ರೆ ಈ ಸೇನೆ ಹೊಂದೈತಿ. 2ನೇ ಸ್ಥಾನವನ್ನ ಭೂಸೇನೆ ಏನ್ ಮಾಡಿದ್ಪ ಅಂತಂದ್ರೆ ಅಷ್ಟು ಬಲವರ್ಧನೆಯನ್ನ ಏನ್ಪ ಅಂತಂದ್ರೆ ವಿಶ್ವದೊಳಗ ಅಥವಾ ಜಗತ್ತಿನೊಳಗೆ 2ನೇ ಒಂದು ಬಲವರ್ಧನೆ ಇರತಕ್ಕಂಥ ಸೇನೆ ನಮ್ಮ ಭಾರತೀಯ ಇಂಡಿಯನ್ ಆರ್ಮಿ ಅಂತ ನಾವೇನ್ ಮಾಡ್ಬೋದ್ರಿ ಹೇಳ್ಬೋದು. ಇದ್ರೊಳಗೆ ಏನ್ ಮಾಡ್ತವಪ್ಪ ಅಂತಂದ್ರೆ ನಮ್ಮಲ್ಲಿ ನಮ್ಮ ಭಾರತ ದೇಶದೊಳಗೆ ತುಕಡಿಗಳಂತ ಬರ್ತವೆ, ಕಮಾಂಡ್ಸ್ ಅಂತ ಕರಿತೀವಿ. 6 ತುಕಡಿಗಳಾದವು. ಎಲ್ಲದವ ಅಂತ ನೋಡೋಣಲ್ರಿ, ನೋಡೋಣ. ಫಸ್ಟ್ ಒನ್ ಯಾವುದು ಅಂತ ಕೇಳಿದಾಗ ನೋಡ್ರಿ ಪೂರ್ವಕ ಒಂದೈತಿ, ಇಲ್ಲಿ ಬಂದಾಗ ನಾವೇನ್ ಅನ್ಬೇಕಪ್ಪ ಅಂದ್ರೆ ಕೋಲ್ಕತ್ತಾ ಅಂತ ನೋಡ್ತೀವಿ. ಮತ್ತೆ ಸೆಕೆಂಡ್ ಒನ್ ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಜಮ್ಮು ಕಾಶ್ಮೀರದಾಗ ಒಂದೈತಿ. ಜಮ್ಮು ಕಾಶ್ಮೀರದಾಗ ಒಂದೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೋಲ್ಕತ್ತಾದಾಗ ಒಂದೈತಿ, ಜಮ್ಮು ಕಾಶ್ಮೀರದಾಗ ಒಂದೈತಿ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಬಂದ್ರೆ ಹರಿಯಾಣದೊಳಗ ಒಂದೈತಿ. ಯಾವ್ದ್ರೊಳಗೆ ಒಂದೈತಿ? ಹರಿಯಾಣದೊಳಗೆ ಒಂದೈತಿ. ಇವೆಲ್ಲ ಏನ್ಪಾ ಅಂತಂದ್ರೆ ನಮ್ಮ ಕ್ಷಿಪಣಿಯಲ್ಲಿ ನಮ್ಮ ಕ್ಷಿಪಣಿಗಳು ಏನ್ಪಾ ಅಂತಂದ್ರೆ ಇದು ಕ್ಷಿಪಣಿ ಅಂತ ನೋಡು. ಇದು ಏನ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರ. ಇವೇನ್ಪಾ ಅಂತಂದ್ರೆ ಕಮಾಂಡಗಳು ಅಂತಂದ್ರೆ ಏನ್ಪಾ ಅಂದ್ರೆ ತುಕಡಿಗಳು ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಇಲ್ಲೇನ್ಪಾ ಅಂತ ನೋಡಿದಾಗ ಪುಣೆ ಅಂತ ಹೇಳ್ಬೇಕು, ಮಹಾರಾಷ್ಟ್ರ.
ಇಲ್ಲೇನಪ್ಪ ಅಂದ್ರೆ ಹಿಮಾಚಲ ಪ್ರದೇಶ ತರಬೇತಿ ಕೇಂದ್ರ ಅಂತ ಕರಿತೀವಿ ನಾವು ಇದನ್ನ ಏನ್ರಿ ಹಿಮಾಚಲ ಪ್ರದೇಶ ತರಬೇತಿ ಕೇಂದ್ರ ಅಂತ ಕರಿತೀವಿ ಈ ತುಕಡಿಗಳಿಗೆ ಏನು ಮಾಡೋದಪ್ಪ ಅಂತಂದ್ರೆ ತರಬೇತಿಯನ್ನು ಕೊಡೋದು ಇಲ್ಲಿ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನ ಜೈಪುರ ಅಂತ ಹೇಳ್ತೀವಿ ಎಲ್ರಿ ರಾಜಸ್ಥಾನ ಅಂತ ಹೇಳ್ತೀವಿ ಇವು ಏನಪ್ಪ ಅಂತಂದ್ರೆ ಆರು ತುಕಡಿಗಳು ಏನದಪ್ಪ ಅಂತಂದ್ರೆ ನಮ್ಮ ಬೇಕಾಗಿ ಇರತಕ್ಕಂತವ ನಾವು ಏನು ಮಾಡಿವಪ್ಪ ಅಂತಂದ್ರೆ ಮಾಡೇವಿ ಇವರಿಗೆ ತರಬೇತಿ ಕೊಡೋದಾಗಲಿ ಅಂದ್ರೆ ಒಂದೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಇದರೊಳಗೆ ಏನು ಮಾಡಿರ್ತೇವೆ ಅಂದ್ರೆ ನಾವು ಇಟ್ಟಿರ್ತೀವಿ ಇದು ನಿಮಗೆ ನೆನಪಿರಬೇಕು ಹಾಗಂದ್ರೆ ಸರ್ ಇಲ್ಲೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿ ಐತ್ರಿ ಅಂತ ಒಂದು ಕ್ವಶನ್ ಆಗೈತಿ ನೆನಪಿಟ್ಕೋಬೇಕು ಎಲ್ಲಿ ಐತಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗೈತಿ ಎಲ್ಲಿ ಐತ್ರಿ ಮಹಾರಾಷ್ಟ್ರದೊಳಗೈತಿ ನ್ಯಾಷನಲ್ ಮಿಲಿಟರಿ ಅಕಾಡೆಮಿ ಎಲ್ಲೈತ್ರಿ ಅಂತ ಸರ ಕೇಳಿದ್ರೆ ಡೆಹ್ರಾಡೂನ್ ಅದೊಳಗೈತಿ ಎಲ್ಲೈತ್ರಿ ಡೆಹ್ರಾಡೂನ್ ಒಳಗೈತಿ ಇದು ಏನಪ್ಪ ಅಂದ್ರೆ ಕ್ವಶನ್ ಆಗೈತಿ ನೆನಪಿಟ್ಕೋಬೇಕು ಎರಡೂ ನೋಡ್ರಿ ಮಿಲಿಟ್ರಿಗೆ ಹೋಗ್ಬೇಕಂದ್ರೆ ಡೇ ಇರಬೇಕು ಅದಕ್ಕೆ ಏನಪ್ಪ ಅಂದ್ರೆ ಡೆಹ್ರಾಡೂನ್ ನೆನಪಿಟ್ಕೊಳಕ್ಕೆ ಏನಪ್ಪ ಅಂದ್ರೆ ಇದೊಂದು ಟ್ರಿಕ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು ಇದು ಸೇನೆ ನೋಡ್ರಿ ಇವತ್ತು ಅನೇಕ ಒಂದು ಸೇನೆ ಒಳಗೆ ಬಲವರ್ಧನೆಗಳು ಸಾಕ ಬೇರೆ ದೇಶದಿಂದ ತಂತ್ರಗಾರಿಕೆಯನ್ನು ನಾವು ಉಪಯೋಗ ಮಾಡಕತ್ತೇವಿ ಇವತ್ತು ನೋಡ್ರಿ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು ಇತ್ತೀಚೆಗೆ ಡಿ ಆರ್ ಡಿ ಓದವ್ರು ಏನು ಮಾಡ್ರಪ್ಪ ಅಂತಂದ್ರೆ ಒಂದು ಹೊಸ ಸಂಶೋಧನೆ ಮಾಡ್ಯಾರ ಅಂತ ಹೇಳ್ಬೋದು ಯಾಕಂದ್ರೆ ಏನಪ್ಪ ಅಂದ್ರೆ 45 ದಿನದೊಳಗೆ ಎಷ್ಟು ದಿನ ರೀ 45 ದಿನದೊಳಗೆ 1.3 ಲಕ್ಷ ಸ್ಕ್ವೇರ್ ಫೂಟ್ ಇರ್ತಕ್ಕಂತಹ ಪ್ರದೇಶದಲ್ಲಿ ಏನು ಮಾಡ್ರಪ್ಪ ಅಂತಂದ್ರೆ 7 ಅಂತಸ್ತಿನ ಒಂದು ಬಿಲ್ಡಿಂಗನ್ನು ಕಟ್ಯಾರ ರೀ ಎಷ್ಟು ರೀ 7 ಅಂತಸ್ತಿನ ಬಿಲ್ಡಿಂಗನ್ನು ಕಟ್ಯಾರ ಇದರಿಂದ ಏನು ಹೆಲ್ಪ್ ಆಗುತ್ತೆ ರೀ ಸರ್ ಅಂತಂದ್ರೆ ಅಂದ್ರೆ ಭಾರತ ದೇಶದೊಳಗೆ ತಂತ್ರಜ್ಞಾನ ಯಾವ ಥರ ಐತಿ ಅನ್ನೋದನ್ನ ನಾವೇನು ಮಾಡ್ಬೋದಪ್ಪ ಇದರಿಂದ ನೋಡ್ಬೋದು 7 ಅಂತ ಎದಕ್ಕೆ ರೀ ಸರ ಅಂತಂದ್ರೆ ವಾಯು ಅಂದ್ರೆ ವಿಮಾನಗಳನ್ನು ವಾಯುವಲ್ಲಿ ಹೋಗಿರ್ತಕ್ಕಂಥ ವಿಮಾನ ಮತ್ತು ಅವುಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ನಿಯಂತ್ರಣ ಮಾಡುವಂತಹ ಉದ್ದೇಶಕ್ಕಾಗಿ ನಾವೇನು ಮಾಡಕತ್ತೀವಪ್ಪ ಅಂತಂದ್ರೆ ಈ 45 ದಿನದೊಳಗೆ ಏನು ಮಾಡ್ಯಪ್ಪ ಅಂತಂದ್ರೆ 45 ದಿನದೊಳಗೆ ಏನು ಮಾಡ್ಯಾವಂದ್ರೆ 7 ಅಂತಸ್ತಿನ ಏನು ಮಾಡ್ಯಪ್ಪ ಅಂದ್ರೆ ಬಿಲ್ಡಿಂಗ್ ಕಟ್ಟೇವಿ ಅಂದ್ರೆ 7 ಅಂತಸ್ತು 1.3 ಲಕ್ಷ ಸ್ಕ್ವೇರ್ ಫುಟ್ ಏನಪ್ಪ ಅಂತಂದ್ರೆ ಜಾಗವನ್ನು ಉಪಯೋಗ ಮಾಡಿಕೊಂಡು ವಿಶ್ವ ದರ್ಜೆಯ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಇದನ್ನು ಕಟ್ಯಾರ ಇತ್ತೀಚೆಗೆ ಏನಪ್ಪ ಅಂದ್ರೆ ಮೊನ್ನೆ ರಾಜನಾಥ್ ಸಿಂಗ್ ಅವರು ನಮ್ಮ ರಕ್ಷಣಾ ಸಚಿವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಇದನ್ನು ಉದ್ಘಾಟನೆ ಮಾಡುವುದರ ಮೂಲಕ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ದೇಶವು ಮುಂಚೂಣಿಯಲ್ಲಿದೆ ಅಂತ ಏನು ಮಾಡಿದ್ರು ಕೊಟ್ಟಂದ್ರೆ ತೋರಿಸಿಕೊಟ್ರು ಇದು ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಮಾಹಿತಿ ಅಂತ ನಾವು ಹೇಳ್ಬೋದು ಇವು ಏನಪ್ಪ ಅಂದ್ರೆ ಎಕ್ಸಾಮ್ಗೆ ಕೇಳ್ಯಾನ ನೆನ್ಪಿಟ್ಕೋಬೇಕು ಮಹಾರಾಷ್ಟ್ರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲೈತಿ ಅಂತ ಒಂದು ಕ್ವಶನ್ ಕೇಳ್ಯಾನ ಮಹಾರಾಷ್ಟ್ರ ನ್ಯಾಷನಲ್ ಮಿಲಿಟರಿ ಅಕಾಡೆಮಿ ಎಲ್ಲೈತಿ ಅದರ ತರಬೇತಿ ಕೊಡುವಂಥ ಕೇಂದ್ರ ಎಲ್ಲೈತಪ್ಪ ಅಂತಂದ್ರೆ ಡೆಹ್ರಾಡೂನ್ ಅಂತ ನಾವೇನು ಮಾಡ್ತೇವೆ ಅಂದ್ರೆ ನೋಡ್ತೇವೆ ಇನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವಾಯುಸೇನೆ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ವಾಯುಸೇನೆ ಹೇಳ್ಬೇಕಂತಂದ್ರೆ ಸರ್ ವಾಯುಸೇನೆ ನೋಡ್ರಿ ಜಗತ್ತಿನೊಳಗೆ ಆ ವಾಯುಸೇನೆಪ್ಪ ನಮ್ಮದು ಬಹಳ ಸ್ಟ್ರಾಂಗ್ ಐತಿ ಯಾಕಂದ್ರೆ ನಿಮ್ಗೆ ವಾಯುಸೇನೆ ಅಂತಂದ್ರೆ ನಮಗೆ ನೆನಪು ಬರಬೇಕು ಏನಪ್ಪ ಅಂದ್ರೆ ಏರ್ ಸ್ಟ್ರೈಕ್ ಮಾಡಿದ್ರು ಅದಕ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೇನೆ ಇದ್ರ ಬಗ್ಗೆ ಈ ವಾಯುಸೇನೆ ಅಂತ ಅನ್ನೋದು ಏನಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ 1932 ಅಕ್ಟೋಬರ್ 8ಕ್ಕೆ ನಾವು ವಾಯುಸೇನಾ ದಿನಾಚರಣೆ ಆಚರಣೆ ಮಾಡ್ತಾರಂತ ಹೇಳಿದ್ನ ಇನ್ನು ನೆಕ್ಸ್ಟ್ ಈ ವಾಯುಸೇನೆ ಎಷ್ಟಪ್ಪ ಅಂದ್ರೆ 1,40,000 ಜನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಧಿಕೃತವಾಗಿ ಇದ್ರೊಳಗೆ ಕೆಲಸ ಮಾಡಕತ್ತಾರ ಇಡೀ ಒಂದು ಜಗತ್ತಿನೊಳಗೆ 4ನೇದ್ದು ಒಂದು ದೊಡ್ಡ ವಾಯುಸೇನೆ ಅಂತ ಏನ್ ಮಾಡಿದಪ್ಪ ಅಂತಂದ್ರೆ ಹೊಂದೈತಿ ಯಾವ್ದ್ರಿ ನಮ್ಮ ವಾಯುಸೇನೆ ಇವತ್ತು ನಾವು ಪ್ರಥಮ ವಾಯುಸೇನೆ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಭಾರತದೊಳಗ ಅರ್ಜುನ್ ಸಿಂಗ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೇವಿ ಅಲ್ಲಿ ಯಾರಪ್ಪ ಅಂದ್ರೆ ಭೂಸೇನೆ ಒಳಗೆ ನಾವೇನಂತ ಹೇಳ್ಬೇಕ್ರಿ ಭೂಸೇನೆ ಒಳಗೆ ಕರಿಯಪ್ಪ ಜನರಲ್ ಕರಿಯಪ್ಪ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ ಇಲ್ಲೇ ಈ ವಾಯುಸೇನೆ ಒಳಗೆ ಏನಪ್ಪ ಅಂತಂದ್ರೆ ಅರ್ಜುನ್ ಸಿಂಗ್ ಅವರು ನೋಡಬೇಕು ಇಲ್ಲಿ ವಾಯುಸೇನೆ ಅಂದ್ರೆ ನೆನಪಡ್ಬೇಕು 2019 ಒಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಏರ್ ಸ್ಟ್ರೈಕ್ ಮಾಡಿದರು ಯಾವ ದೇಶದ ಮೇಲೆ ರೀ ಯಾವ ದೇಶದ ಮೇಲೆ ಅಂದ್ರೆ ಪಾಕಿಸ್ತಾನ ದೇಶದ ಮೇಲೆ ನಾವೇನು ಮಾಡಿದ್ವಿ ಅಂತಂದ್ರೆ ಏರ್ ಸ್ಟ್ರೈಕ್ ಮಾಡ್ತೀವಿ ಯಾಕೆ ಮಾಡ್ತೀವ್ರಿ ಸರ ಅಂತಂದ್ರೆ ನೆನಪಿಟ್ಕೋಬೇಕು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ 2019 ಫೆಬ್ರವರಿ 14ಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ ಎಲ್ಲ ಪುಲ್ವಾಮಾನ ಅಟ್ಯಾಕ್ ಮಾಡಿದ್ರು ಆ ಒಂದು ಪುಲ್ವಾಮಾ ಅಟ್ಯಾಕ್ ಮಾಡಿದ್ಮೇಲೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಆ ಒಂದು ಅಟ್ಯಾಕ್ ಮಾಡೋದ್ರಿಂದ ನಮ್ಗೇನಾಯ್ತಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಬೇಕಂತ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು ಇದರಿಂದ ನಮ್ಗೇನಾಯ್ತಪ್ಪ ಅಂತಂದ್ರೆ ಸಿಟ್ಟು ಬಂತು ನಾವು ಏನ್ ಮಾಡಿದ್ವಿ ಅಂದ್ರೆ ಅದೇ ವರ್ಷನ ಫೆಬ್ರವರಿ 26ಕ್ಕೆ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಈ ಒಂದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರ ಸ್ಥಳ ಆಗಿರ್ತಕ್ಕಂಥ ಬಾಲಾಕೋಟ್ ಚಕೋಟಿ ಮತ್ತು ಮುಜಾಫರ್ಬಾದನ್ನ ಮೂರು ಪ್ರದೇಶಗಳಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ನಮ್ಮಲ್ಲಿ ಇರ್ತಕ್ಕಂತಹ ಯುದ್ಧ ವಿಮಾನಗಳು ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಆ ಒಂದು ಸಮಯದಲ್ಲಿ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರ ಮೇಲೆ ಏನ್ ಮಾಡಿದ್ವಿಪ್ಪ ಅಂದ್ರೆ ದಾಳಿ ಮಾಡಿ ಕೆಲವೊಂದಿಷ್ಟು
ಎಷ್ಟು ಜನನ ಲಕ್ಷಾಂತರ ಜನನ ಏನು ಮಾಡಿದ್ವಿಪ್ಪ ಅಂದ್ರೆ ಅಂದ್ರೆ ಸತ್ತು ಹೋದ್ರು ಅಂತ ಅನ್ನೋದು ಉಲ್ಲೇಖ ಐತಿ ನಮ್ಮ ಪುಲ್ವಾಮಾ ಅಟ್ಯಾಕ್ ನಾಗ ಒಂದು 40 ರಿಂದ 50 ಸೈನಿಕರು ಸತ್ರ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಲಕ್ಷಾಂತರ ಸಾವಿರಾರು ಜನ ಏನಾದ್ರಪ್ಪ ಅಂತಂದ್ರೆ ನಾವು ಏನು ಮಾಡಿದ್ರು ಡೆತ್ ಆದ್ರು ಈ ಒಂದು ಏರ್ ಸ್ಟ್ರೈಕ್ ಮಾಡಿದಾಗ ಅರ್ಥಾತ್ ಈ ಏರ್ ಸ್ಟ್ರೈಕ್ ಅನ್ನು ನೋಡಿ ನೀವು ಪರಿಗಣಿಸಬೇಕು ಏನಂತಂದ್ರೆ ನಾವು ಇಡಿ ಪಾಕಿಸ್ತಾನಕ್ಕೆ ಏರ್ ಸ್ಟ್ರೈಕ್ ಮಾಡಲಿಲ್ಲ ಎಲ್ಲಿ ಭಯೋತ್ಪಾದಕರು ಇರ್ತಾರೋಡು ಆ ಒಂದು ಮೂರು ಪ್ರದೇಶಗಳು ಅದವಲ್ಲ ಚಕೋಟಿ ಬಾಲಾಕೂಟ ಮತ್ತೆ ಏನಂದ್ರು ಮುಜಾಫರ್ಬಾದ್ ಆ ಮೂರು ಪ್ರದೇಶದೊಳಗೆ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಭಯೋತ್ಪಾದಕರ ಒಂದು ತಂಡ ಅಲ್ಲಿ ಇತ್ತು ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಏರ್ ಸ್ಟ್ರೈಕ್ ಮಾಡುವುದರ ಮುಖಾಂತರ ಅಲ್ಲಿ ಇರತಕ್ಕಂತವನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಧ್ವಂಸಗೊಳಿಸಿದ್ವಿ ಇವತ್ತೇನಾದರೂ ದೇಶದೊಳಗೆ ವಾಯುಸೇನೆ ಬಲ ಐತಿ ಅನ್ನೋದನ್ನು ಕೂಡ ನಾವು ಇಡೀ ಪ್ರಪಂಚಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರೆ ತೋರಿಸಿಕೊಟ್ಟಿವಿ ಅರ್ಥಾತ್ ಇಡೀ ಪ್ರಪಂಚಕ್ಕೆ ನಾವೇನು ತೋರಿಸಿಕೊಟ್ವಿ ಆಮೇಲೆ ನೋಡ್ರಿ ಇಲ್ಲೊಂದು ಏನಪ್ಪ ಅಂದ್ರೆ ಸುದ್ದಿ ಆಮೇಲೆ ಅವ್ರೇನ್ ಮಾಡ್ತಾರ ನಾವು ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಮತ್ತೆ ಭಾರತ ದೇಶಕ್ಕೆ ದಾಳಿ ಮಾಡ್ತಾರ ಭಾರತ ದೇಶಕ್ಕೆ ದಾಳಿ ಮಾಡ್ತಾರ ಈ ಭಾರತ ದೇಶಕ್ಕೆ ದಾಳಿ ಮಾಡಬೇಕು ಅಂತಂದು ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಪಾಕಿಸ್ತಾನದವರು ಮಾಡ್ತಾರ ಇವ್ರಿಗೇನಪ್ಪ ಅಂದ್ರೆ ಅಮೆರಿಕ ದೇಶದವರು ಅತಿ ಹೆಚ್ಚಿನ ಒಂದು ಯುದ್ಧ ವಿಮಾನ ಇವು ಇಡೀ ಪ್ರಪಂಚದೊಳಗೆ F-15 ಆ್ಯಂಡ್ F-16 ಅಂತಂದು ಈ ಯುದ್ಧ ವಿಮಾನಗಳನ್ನು ಅಮೆರಿಕ ದೇಶದವರು ಯಾರು ಇಸ್ಕೊಂತಿದ್ರು ಈ ಪಾಕಿಸ್ತಾನದವ್ರು ಇಸ್ಕೊಂಡಿದ್ರು ಇವರು ಪಾಕಿಸ್ತಾನದವರು ನಮ್ಮನ್ನ ಏನ್ ಮಾಡಕತ್ರು ದಾಳಿ ಮಾಡಕ್ಕೆ ಇವನ್ ತಗೊಂಡು ಬಂದ್ರು ಅವಾಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸೈನಿಕರು ಈ F-15 F-16 ಬಹಳ ಸ್ಟ್ರಾಂಗ್ ಇರ್ತಕ್ಕಂತಹ ಒಂದು ಯುದ್ಧ ವಿಮಾನಗಳು ಅವಾಗ ನಾವೇನ್ ಮಾಡಿದಿಪ್ಪ ಅಂತಂದ್ರೆ ಇವನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಸುಖೋಯೋ ಮತ್ತು ಮಿರಾಜ್ ಅನ್ನುವಂಥ ಯುದ್ಧ ವಿಮಾನಗಳನ್ನ ಒಂದು 10-12 ಕಳಿಸಿದಾಗ ಅವು ಎರಡು ಬಂದಾಗ ನಮ್ಮನ್ನು ನೋಡಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೊಳ್ಳಿ ಹೋದ್ರು ಅಂತ ಅನ್ನೋದು ಉಲ್ಲೇಖ ಐತಿ ಯಾಕಂದ್ರೆ ಅವ್ರ ಕಡೆ ಏನಪ್ಪ ಅಂದ್ರೆ ನಮ್ಮ ಸೈನಿಕರು ಬಹಳ ಬಲವರ್ಧನೆ ಇದ್ದು ನಾವು ಮಾಡುವಂತಹ ಒಂದು ದೃಷ್ಟಿಯನ್ನು ನೋಡಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ F-15 F-16 ಅನ್ನುವಂತಹ ಯುದ್ಧ ವಿಮಾನಗಳನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೊಳ್ಳಿ ತಗೊಂಡು ಹೋದ್ರು ಅವಾಗ ಅಮೆರಿಕ ಹೇಳತತಿ ನಾವು ನೋಡಿದ್ರೆ ದೇಶದೊಳಗೆ ದೊಡ್ಡಣ್ಣ ಅಂತ ಅನಿಸ್ಕೊಂಡೇವಿ ಆ F-15 F-16 ಅತಿ ದೊಡ್ಡ ಯುದ್ಧ ವಿಮಾನ ಅವನ್ ತಗೊಂಡು ನಾವು ನಿಮಗೆ ಕೊಟ್ರೆ ಅವ್ರಿಗೆ ಹೊಡಿರಿ ಅಂತಂದ್ರೆ ಅವ್ರನ್ನ ಹಂಗ ಬಂದಿರಲ್ಲ ಅಂತಂದು ಇಲ್ಲ ಅಮೆರಿಕನ ಕೂಡ ಏನಪ್ಪ ಅಂದ್ರೆ ಹೀಯಾಳಿಸ್ತು ಅಂತ ಅನ್ನೋದು ಉಲ್ಲೇಖ ಐತಿ ಮತ್ತೆ ಇತ್ತೀಚೆಗೆ ಇದು ಹೋಯ್ತು 2019 ರೊಳಗೆ ಇನ್ನು 2021 ರೊಳಗೆ ಮತ್ತೊಂದು ಹಾಕತ್ರಿ ಏನಾಗತ್ತೆ ಹೇಳ್ರಿ 2021 ರೊಳಗೆ ಮನ್ಮನ್ನೆ ಆಗೈತಿ ಏನಂತಂದ್ರೆ ಭಾರತ ಮತ್ತು ರಷ್ಯಾ 2022 ರೊಳಗೆ ಸ್ಟಾರ್ಟ್ ಮಾಡ್ರೆ 21 ರಾಗ ಹಗುರಕ್ಕೆ ಚಲು ಬಿತ್ತದ ಏನಪ್ಪ ಅಂದ್ರೆ ನೋಡ್ರಿ ಇದು ಏನಪ್ಪ ಅಂದ್ರೆ ಭಾರತ ದೇಶ ಇಲ್ಲೇನು ಬರ್ತದೆ ಅಂತಂದ್ರೆ ರಷ್ಯಾ ದೇಶ ಬರುತ್ತೆ ಇಲ್ಲೇನು ಬರ್ತದಪ್ಪ ಅಂದ್ರೆ ಉಕ್ರೇನ್ ದೇಶ ಬರುತ್ತೆ ಅರ್ಥಾತ್ ಇಲ್ಲಿ ಭಾರತ ದೇಶ ಬರ್ತದೆ ಇಲ್ಲೇನು ಮಾಡ್ತಂದ್ರೆ ಭಾರತ ದೇಶ ಬರ್ತದೆ ಇಲ್ಲೇನು ಮಾಡ್ದತ್ತೆ ಅಂತಂದ್ರೆ ಅಂದ್ರೆ ಇವ್ರೇನಪ್ಪ ಅಂದ್ರೆ ಎರಡು ಬಣಗಳಿದ್ದು ಮೊದ್ಲೇಕ ಒಂದು USSR ಅಂತ ಕರಿತೀವಿ ಇನ್ನೊಂದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಮೆರಿಕಾ ಮತ್ತು ರಷ್ಯಾ ಎರಡು ಬಣಗಳಿದ್ವು ಇವರು USSR ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲಾ ರಾಷ್ಟ್ರಗಳನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸುತ್ತಮುತ್ತಲಿನ ರಾಷ್ಟ್ರಗಳನ್ನ ಕೂಡಿ ಒಂದು ಟೀಮ್ ಮಾಡಿದ್ರು ಅದರೊಳಗೆ ಈ ಉಕ್ರೇನ್ ಅನ್ನೋದು ಒಂದು ದೇಶ ಇತ್ತು ಇದು ರಷ್ಯಾ ದೇಶ ಇದು ಉಕ್ರೇನ್ ದೇಶ ನೆನಪಿಟ್ಕೋಬೇಕು ರಷ್ಯಾ ಎಲ್ಪ ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಐತಿ ಯಾಕಂದ್ರೆ ಯುರೋಪ್ ಖಂಡದೊಳಗೂ ಐತಿ ಏಷ್ಯಾ ಖಂಡದೊಳಗೂ ಐತಿ ಇಲ್ಲೇನಾಯ್ತಪ್ಪ ಅಂದ್ರೆ ರಷ್ಯಾ ದೇಶದವ್ರು ಏನಾಗಿತ್ತಪ್ಪ ಅಂದ್ರೆ ಒಂದು ಟೀಮ್ ಇತ್ತು 1991 ರೊಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಟೀಮ್ ನಲ್ಲಿ ಇರ್ತಕ್ಕಂಥವ್ರು ಏನಪ್ಪ ಅಂದ್ರೆ ಅವ್ರ ದೇಶ ಇದ್ವಲ್ಲ ಅಫ್ಘಾನಿಸ್ತಾನ ಕಜಕಿಸ್ತಾನ ಇವೆಲ್ಲ ಇದ್ವಲ್ರಿ ಅವರೆಲ್ಲ ಏನ್ ಮಾಡಿದಂದ್ರೆ ಬಿಟ್ಟು ಹೋಗಕ್ಕೆಬಿಟ್ರು ಯಾಕೆ ಬಿಟ್ಟು ಹೋಗಕತ್ರು ಅಂತಂದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಸಮಾಜವಾದಿ ಅಂದ್ರೆ ಸಮಾಜವಾದಿ ಪಕ್ಷವನ್ನ ಕಟ್ಕೊಂಡು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದೊಂದು ಇಟ್ಕೊಂಡಿದ್ರು ಬಟ್ ಇವರಲ್ಲ ಖಾಸಗೀಕರಣದಿಂದ ಇಟ್ಟಿದ್ರು ಇವರು ಯಾರು ಅಮೆರಿಕ ದೇಶದವರು ಹಿಂಗಾಗಿ ಎಲ್ಲ ದೇಶದವರು ಇವ್ರು ಮಾತು ಕೇಳ್ತಿದ್ರು ಬಟ್ ಇವ್ರು ಸಮಾಜವಾದಿ ಇದ್ದಿದ್ದಕ್ಕೆ 91 ರೊಳಗೆ ನಾವು ಇದನ್ನ ನಾವು ಅವ್ರು ಹೇಳ್ಕೊಂತ ಕುಂತ್ರೆ ಕೆಲಸ ಆಗಂಗಲ್ಲ ನಮಗೂ ಟೆಕ್ನಾಲಜಿ ಬಳಸ್ಬೇಕು ಖಾಸಗೀಕರಣ ಮಾಡಬೇಕು ನಾವು ಡೆವಲಪ್ ಆಗಬೇಕು ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೂ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಂಡ್ಬಿಟ್ರು ಅವಾದವ್ರಿಗೆ ಏನಪ್ಪ ಅಂದ್ರೆ ರಷ್ಯಾದವ್ರಿಗೆ ಏನು ಮಾಡ್ತಂದ್ರೆ ಸಿಟ್ಟು ಬಂದ್ಬಿಡ್ತದ್ರಿ ರಷ್ಯಾದವ್ರಿಗೆ ಏನು ಮಾಡ್ತದ್ರಿ ಸಿಟ್ಟು ಬಂದ್ಬಿಡ್ತೈತಿ ಹಗರ್ಕ ಸುತ್ತಮುತ್ತಲಿನ ರಾಷ್ಟ್ರಗಳು ಏನು ಮಾಡಿದ್ರಪ್ಪ ಅಂದ್ರೆ ಹಗರ್ಕ ದಾಳಿ ಮಾಡ್ತಿರ್ತದೆ ಅವಾಗ ಅವಾಗ ಸಣ್ಣವು ಬಟ್ ಅಷ್ಟು ನ್ಯೂಸ್ನಾಗ ಇರಲಿಲ್ಲ ಬಟ್ ಇವತ್ತು ಉಕ್ರೇನ್ ನೋಡ್ರಿ 4-5 ಕೋಟಿ ಜನಸಂಖ್ಯೆಯನ್ನು ಹೊಂದತಿ ಈ ಉಕ್ರೇನ್ ಅನ್ನೋ ದೇಶ ಕ್ಯೂ ಅಂತ ಕರಿತೀವ್ರಿ ಇದರ ರಾಜಧಾನಿ ಕ್ಯೂ ಅಂತ ಕರಿತೀವಿ ನಾವು 4-5 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಒಂದು ರಾಷ್ಟ್ರದೊಳಗೆ ಏನಾಗಕತ್ತಪ್ಪ ಅಂತಂದ್ರೆ ಇವ್ರ ಮೇಲೆ ದಾಳಿ ಮಾಡಕತ್ತಾರ ಯಾರ್ರಿ ವ್ಲಾಡಿಮಿರ್ ಪುಟಿನ್ ಅಂತ ಕರಿತೀವಿ ಇಲ್ಲಿ ಏನಪ್ಪ ಅಂದ್ರೆ ಜಲನ್ಸ್ಕಿ ಅಂತಂದು ಯಾರದಾರ ಅಂತಂದ್ರೆ ಅಧ್ಯಕ್ಷರದಾರ ಇವ್ರು ಏನ್ ಮಾಡಿದ್ರು ಅಂದ್ರೆ ರಷ್ಯಾ ದೇಶದವರು ಇಲ್ಲ ನೀವು ಉಕ್ರೇನ್ ದೇಶದವ್ರು ನಮ್ಗೆ ಏನಾಗ್ರಿ ಶರಣಾಗತಿ ಆಗ್ಬಿಡ್ರಿ
ನಾವು ನಿಮ್ಮನ್ನ ಪಡ್ಕೊಂಡ್ವಿ ಅಂದ್ರೆ ಸುತ್ತಮುತ್ತಲು ರಾಷ್ಟ್ರೀಯ ಮಾಡಬಹುದು, ಮತ್ತೆ ನಾವು ಸಮಾಜವಾದಿ ಪಕ್ಷವನ್ನು ಕಟ್ಕೊಂಡು ಮತ್ತೆ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ದೊಡ್ಡ ಸಾಧನೆ ಮಾಡಬಹುದು. ಅಂದ್ರೆ ಬೇರೆ ದೇಶಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಹೇಳ್ಬೋದು, ಇಲ್ಲ 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 ನಾವು ಬರುದಿಲ್ಲ ಅಂತಂದು ಇವ್ರು ಏನ್ ಮಾಡಿದ್ರು ಅಂದ್ರೆ ಉಕ್ರೇನ್ ದೇಶದವರು ಹೊಸ ರಾಷ್ಟ್ರವನ್ನು ಮಾಡಿದ್ರು. ಅದಕ್ಕೆ ಇವ್ರು ಹಗರ್ಕ ಏನ್ ಮಾಡಕತ್ತಾರ ಅಂದ್ರೆ ಇಲ್ಲೇ ಸಣ್ಣ ಎರಡೆರಡು ರಾಷ್ಟ್ರಗಳನ್ನ ನಮಗೆ ಕೊಡ್ರಿ, ಇವನ್ ಏನ್ ಮಾಡ್ರಿ ಅಂದ್ರೆ ವಿಶೇಷ ಸ್ಥಾನಮಾನ ಕೊಡ್ರಿ. ಹಂಗ ಹಿಂಗ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ರಷ್ಯಾ ದೇಶದವರು ಏನ್ಪಾ ಅಂದ್ರೆ ನವೆಂಬರ್ 2021ಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಬೀಜಿಂಗ್ ಒಲಿಂಪಿಕ್ಸ್ ನಡೆದಿತ್ತು ಎಲ್ರಿ, ಬೀಜಿಂಗ್ ಒಲಿಂಪಿಕ್ಸ್ ಚೀನಾದೊಳಗೆ ನಡೀತು. ಅವಾಗ ವ್ಲಾಡಿಮಿರ್ ಪುಟಿನ್ ಅವರು ಯಾರಿಗಪ್ಪ ಅಂದ್ರೆ ಅಲ್ಲಿ ಜಿಂಗ್ ಪಿಂಗ್ ಕಾಲ್ ಮಾಡ್ತಾನ, ನಾವು ಹಿಂಗ್ ಮಾಡ್ಬೇಕಂತ ಮಾಡೇವಿ, ಇಲ್ಲ ಈಗ ಬೀಜಿಂಗ್ ಒಲಿಂಪಿಕ್ಸ್ ನಡೆದತಿ, ಆ ಒಂದು ಉದ್ದೇಶಕ್ಕಾಗಿ ಈಗೇನ್ ಬ್ಯಾಡಪ್ಪ ಬೇಕಂದ್ರೆ ಆಮೇಲೆ ಮುಡ್ಕೋ ಅಂತ ಮಾಡ್ಕೋ ಅಂತಂದು ಮುಗೀತು. ಬೀಜಿಂಗ್ ಒಲಿಂಪಿಕ್ಸ್ ಫೆಬ್ರವರಿ 20ಕ್ಕೆ ಮುಗೀತು, 20ಕ್ಕೆ ಮುಗಿದ್ಮೇಲೆ 21ಕ್ಕೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಸ್ಟಾರ್ಟ್ ಮಾಡಿದ್ರು. ಏನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೋಡ್ರಿ, ಮೊದ್ಲೇ ಜಗಳ ತೆಗೆದ್ ಹೆಂಗ ಅಂತಂದ್ರೆ ಇಲ್ಲೊಂದು ಎರಡು ರಾಷ್ಟ್ರಗಳನ್ನ ತಗೊಂಡ್ರು, ಎರಡು ರಾಷ್ಟ್ರಗಳನ್ನ ತಗೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಇದಕ್ಕೆ ವಿಶೇಷ ಸ್ಥಾನಮಾನ ಕೊಡ್ರಿ, ಇವ್ನ ಎರಡು ರಾಷ್ಟ್ರ ಮಾಡ್ರಿ ಅಂತಂದ್ರೆ. ಅದಕ್ಕೆ ಉಕ್ರೇನ್ ದೇಶದವರು ಒಪ್ಲಿಲ್ಲ, ಒಪ್ಲಿಲ್ಲ. ಹಗರ್ಕ ಏನ್ ಮಾಡಕತ್ರಪ್ಪ ಅಂತಂದ್ರೆ ಇವರಲ್ಲಿ ಇರ್ತಕ್ಕಂತಹ ಒಂದು ದಾಳಿಯನ್ನ ಮಾಡಕತ್ರೆ. ಯಾಕಂದ್ರೆ ರಷ್ಯಾ ದೇಶ ಬಹಳ ಬಲವರ್ಧನೆ ಇರ್ತಕ್ಕಂಥ ದೇಶ. ಹೆಂಗಪ್ಪ ಅಂತಂದ್ರೆ ಎಷ್ಟು ಇದಪ್ಪ ಅಂತಂದ್ರೆ ರಷ್ಯಾ ದೇಶದೊಳಗೆ ಸಾವಿರಾರು ಕ್ಷಿಪಣಿಗಳದಾವ, ಯುದ್ಧ ವಿಮಾನಗಳದಾವ, ಡ್ರೋನ್ಗಳದಾವ, ಸಬ್ಮರೈನ್ಗಳದಾವ, ಮತ್ತು ಸ್ಪೇಸ್ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡ್ಯಾರ ಅವರು. ಇದು ಏನ್ಪಾ ಅಂತಂದ್ರೆ ಇವರಲ್ಲಿ ಒಂದು 500 ಇದ್ರೆ ಇವರಲ್ಲಿ ಒಂದು 10 ಕ್ಷಿಪಣಿಗಳು. ಈ ಥರ ಏನ್ಪಾ ಅಂದ್ರೆ ಬಹಳ ಸಣ್ಣ ರಾಷ್ಟ್ರ. ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ರಷ್ಯಾ ದೇಶದವ್ರು ಏನ್ ಮಾಡಿದ್ರು ಅಂದ್ರೆ ನಮಗೆ ಅಷ್ಟು ಹೊಳ್ಳಿ ಮಾಡೋನು, ಹೊಳ್ಳಿ ಆದ್ಮೇಲೆ ಮತ್ತೆ ಏನ್ಪಾ ಅಂದ್ರೆ ನಮ್ದು ಒಳ್ಳೆ ಬಣ ಆಗುತ್ತೆ ಅಂತ ಏನ್ ಮಾಡಿದ್ರು ಅಂದ್ರೆ ತಿಳ್ಕೊಂಡ್ರು. ಆದ್ರೆ ಇವರು ಉಕ್ರೇನ್ ದವರು ಒಲ್ವಿ ನಾವು ಹೋಗಂಗಿಲ್ಲ ಅಂತಂದ್ರು. ಮತ್ತೆ ಇಲ್ಲಿ ಅಮೆರಿಕ ದೇಶದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನೆಲ್ಲ ಖಂಡಿಸಿದ್ರು, ಯಾರನ್ನ ಆತರ ಮಾಡಬಾರ್ದು, ಅವ್ರು ಸಣ್ಣ ರಾಷ್ಟ್ರ ಐತೆ ಅಂತ. ಇವ್ರಿಗೆ ಉಕ್ರೇನ್ ಹೇಳಿದ್ರು, ಇವ್ರು ಅಮೆರಿಕ ದೇಶದವ್ರು ಹೇಳಿದ್ರು ನೀವೇನ್ ಮಾಡಿರಪ್ಪ ಅಂದ್ರೆ ನ್ಯಾಟೋ ಸದಸ್ಯತ್ವವನ್ನು ಪಡ್ಕೋರಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ, ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಳ್ರಿ. ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಂಡ್ವಿ ಅಂತಂದ್ರೆ ನಿಮ್ಗೆ ಏನಕತ್ಪ, ನಾವದೇವಿ, ನಾವು ಅಮೆರಿಕದವ್ರು, ನಿಮಗೆ ಏನೋ ತೊಂದರೆ ಕೊಟ್ಟರು ನಾವದೇವಿ, ನೀವು ನ್ಯಾಟೋ ಸದಸ್ಯತ್ವವನ್ನು ಪಡ್ಕೋರಿ ಅಂತ ಕೇಳ್ತಾರೆ. ಯಾಕಂದ್ರೆ ಇದ್ರೊಳಗೆ ಒಂದು 30 ರಾಷ್ಟ್ರಗಳು ಇರ್ತವೆ, ಈ ಒಂದು ರಾಷ್ಟ್ರಗಳು ಅಮೆರಿಕದಿಂದ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾಟೋ ಸದಸ್ಯತ್ವವನ್ನು ತಗೊಂತೀವಿ. ಈ ಉಕ್ರೇನ್ ದೇಶ ಏನ್ ಮಾಡ್ತಂದ್ರೆ ನ್ಯಾಟೋ ಸದಸ್ಯತ್ವವನ್ನು ತಗೊಳ್ಳಿಲ್ಲ, ನ್ಯಾಟೋ ಸದಸ್ಯತ್ವವನ್ನು ತಗೊಳ್ಳಿಲ್ಲ ಅನ್ನೋದು ರಷ್ಯಾ ಗೊತ್ತಿತ್ತು. ಅದಕ್ಕೆ ಏನ್ ಮಾಡ್ತಪ್ಪ ಅಂದ್ರೆ ಇದಕ್ಕಾತು ಜೇರ್ಕರ್ತ, ಇಲ್ಲಿ ಮಗ್ಲಿಕ್ ಇರ್ತಕ್ಕಂಥ ರಾಷ್ಟ್ರಗಳು ನ್ಯಾಟೋ ಸದಸ್ಯತ್ವವನ್ನು ತಗೊಂಡವು. ಅದಕ್ಕೆ ರಷ್ಯಾ ದೇಶದವ್ರು ಏನ್ ಮಾಡಿಲ್ಪ ಅಂತಂದ್ರೆ ಅವ್ರ ಮೇಲೆ ಹಾಕಿಲ್ಲ, ಅವ್ರ ಮೇಲೆ. ಯಾಕೆ ಉಕ್ರೇನ್ ಟಾರ್ಗೆಟ್ ಮಾಡ್ರೆ ಅಂದ್ರೆ ನ್ಯಾಟೋ, ಯಾಕಂದ್ರೆ ಹೆಚ್ಚು ಜನಸಂಖ್ಯೆ ಐತಿ, ಅರ್ಥ ಆಯ್ತು. ಅವಾಗ ಜಲನ್ಸ್ಕಿ ಬರ್ತಾನ, ಏನ್ ಮಾಡ್ತಾನ ಅಂತಂದ್ರೆ ಇದನ್ನ ನಿಲ್ಲಿಸುವಂತ ಶಕ್ತಿ ಭಾರತೀಯರಿಗೆ ಐತಿ ಅಂತ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದಾಗ, ನೋಡ್ರಿ ಈಗ ಯಾಕಂದ್ರೆ ನಾವು ಯಾರಿಗೆ ಸಪೋರ್ಟ್ ಮಾಡಕ್ಕಂಗಿಲ್ಲ, ಈ ಕಡೆ ರಷ್ಯಾಗ ಸಪೋರ್ಟ್ ಮಾಡ್ತೀಯ, ಯಾಕಂದ್ರೆ ರಷ್ಯಾ ಮತ್ತು ಭಾರತ ದೇಶ ಏನ್ಪಾ ಅಂತಂದ್ರೆ ಬಹಳ ಒಂದು ಸಂಬಂಧ ಇರ್ತಕ್ಕಂಥ ರಾಷ್ಟ್ರ. ಇವತ್ತ ನಿನ್ನಿದಲ್ರಿ ಇದು 1947 ಸ್ವತಂತ್ರ ಸಿಗಕ್ಕಿಂತ ಮುಂಚಿತವಾಗಿಲೂ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಂಡ್ಬಂದಿವಿ ನಾವು ರಷ್ಯಾ ದೇಶ ಜೊತೆ. ಇವತ್ತು ಉಪಗ್ರಹ ಮಾಡುವುದಾಗಲಿ, ಇವತ್ತು ನಾವು ರಾಕೆಟನ್ನು ಯಾವ ಥರ ಲಾಂಚ್ ಮಾಡಬೇಕು, ರಾಕೆಟ್ನ ಹೆಂಗೆ ತಯಾರು ಮಾಡಬೇಕು, ಇವತ್ತು ದೇಶದ ಆರ್ಥಿಕತೆಗೆ ಏನಾದರೂ ತೊಂದರೆ ಬಂದರೆ ರಷ್ಯಾ ದೇಶ ಏನಕ್ಕಪ್ಪ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡ್ತತಿ. ಈಗ ನೋಡ್ರಿ, ನಾವು ರಷ್ಯಾಕ್ಕೆ ಏನಾದರೂ ಸಪೋರ್ಟ್ ಮಾಡಕತ್ತಾರ ಅಂದ್ರೆ ಉಕ್ರೇನರ್ ಸಿಟ್ ಬರ್ತತಿ. ಉಕ್ರೇನರ್ ಮೇಲೆ ಯಾರಾದ್ರೆ ಅಂದ್ರೆ ಅಮೇರಿಕದ್ರು ಭಾಳ ಇದು ಅದಾರ ಅಂದ್ರೆ ಇವರು ಭಾಳ ಒಂದು ಸ್ವಲ್ಪ ಆ ದೇಶವನ್ನು ಇವ್ರು ನೋಡ್ಕೊತಾರೆ. ಜೇರ್ಕರ್ತ ನಾವೇನಾರ ನಮ್ಮ ಯುದ್ಧ ವಿಮಾನಗಳನ್ನು ಕ್ಷಿಪಣಿಗಳನ್ನು ರಷ್ಯಾ ದೇಶದವ್ರು ಕೊಟ್ರೆ ಅಂತ ತಿಳ್ಕೊ, ಇಲ್ಲಿ ಉಕ್ರೇನರ್ ಏನಕ್ಕಾರ ನಮ್ಮ ಮೇಲೆ ಸಿಟ್ಟಕ್ಕಾರ, ಆವಾಗ ಅಮೇರಿಕದವ್ರು ಏನು ಮಾಡ್ತಾರೆ ಹೇಳ್ರಿ, ಅಮೇರಿಕದವ್ರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಅಪೋಜಿಟ್ ರಾಷ್ಟ್ರ ಆಗಿರ್ತಕ್ಕಂಥ ಇನ್ನೊಂದು ಚೀನಾದವ್ರಿಗೆ ಹೇಳ್ತಾರ, ಏನ್ರಿ ಆಲ್ರೆಡಿ ಅರುಣಾಚಲ ಪ್ರದೇಶದೊಳಗೆ ಏನ್ಪಾ ಅಂದ್ರೆ ಚೀನಾದವ್ರು ಏನ್ ಮಾಡ್ರಪ್ಪ ಅಂತಂದ್ರೆ S-400 ಅನ್ನುವಂಥ ಕ್ಷಿಪಣಿಯನ್ನು ಇಟ್ಕೊಂಡು ಕುಂತಾರ. ಅರ್ಥ ಆತನ ಹೇಳಕತ್ತಿದ್ದು S-400 ಅನ್ನುವಂಥ ಕ್ಷಿಪಣಿಯನ್ನು ಕುಂತಾರ. ಇವತ್ತೇನಾರ ನಾವು ರಷ್ಯಾ ದೇಶಕ್ಕೆ ಸಪೋರ್ಟ್ ಮಾಡಕತ್ತೀವಿ ಅಂತ ಅವ್ರ ಉಕ್ರೇನ್ ಗೊತ್ತಾಕತ್ತಿ, ಉಕ್ರೇನ್ ಅಮೇರಿಕ ಕೇಳ್ತತಿ, ಅಮೇರಿಕದವ್ರು ಚೀನಾಕ ಒಳ್ಳೆ ಕ್ಲೋಸ್ ಗೆಳೆಯರ. ಅವಾಗ ಅಮೇರಿಕ ದೇಶದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಮೇರಿಕ ದೇಶದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಚೀನಾದವ್ರಿಗೆ ಹೇಳ್ತಾರ, ಚೀನಾದವ್ರ S-400 ಕ್ಷಿಪಣಿಯನ್ನ ಒಗದ್ರು ಅಂತ ತಿಳ್ಕೋರಿ. ಒಗದ್ರು ಅಂತಂದ್ರೆ ನಾವು ಆ ಒಂದು ಬಲವರ್ಧನೆಯಾಗ ನಮ್ಮಲ್ಲಿರ್ತಕ್ಕಂಥ ಯುದ್ಧ ವಿಮಾನಗಳನ್ನು ನಾವೇನಾರ ಮತ್ತೆ ಅವ್ರಿಗೆ ಇದು ಮಾಡ್ಲಿ, ಏನೋ ಸಂಘರ್ಷ ನಡೀತಂತ ತಿಳ್ಕೋರಿ, ಮತ್ತೆ ಇಲ್ಲಿನ ಪಾಕಿಸ್ತಾನದವ್ರು ಬರ್ತಾರ ನಮಗೂ ಕಾಶ್ಮೀರ್ ಕೊಡ್ರಿ ಅಂತಂದು. ಅರ್ಥ ಆಯ್ತು. ಈಗೇನ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಯಾರಿಗೂ ಹೇಳಕ್ ಬರಂಗಿಲ್ಲ, ಇವ್ರಿಗಿನ ಹೇಳಕ್ ಬರಂಗಿಲ್ಲ, ಅವ್ರಿಗಿನ ಹೇಳಕ್ ಬರಂಗಿಲ್ಲ. ಜೇರ್ಕರ್ತ ನಾವು ಇವ್ರಿಗೆ ಹೇಳಕ್ ಹೋತೀವಿ ಅಂದ್ರೆ ಇವ್ರಿಗೆ ಸಿಟ್ಟಾಗತ್ತೆ. ಇವ್ರು ಏನ್ ಮಾಡ್ತಾರ ಅಂದ್ರೆ ಚೀನಾದವ್ರಿಗೆ ಹೇಳ್ತಾರ, ಚೀನಾದವ್ರು S-400. ಯಾಕಂದ್ರೆ ಈಗ ನೆನಪಿಟ್ಕೋಬೇಕು, ಚೀನಾದವ್ರು ಏನ್ಪಾ ಅಂತಂದ್ರೆ 1962 2022 ಆಗೋದ್ರಿಂದ ಇವತ್ತೇನ್ಪಾ ಅಂದ್ರೆ S-400 ಕ್ಷಿಪಣಿಯನ್ನ ಒಗಿಬೇಕು ಅಂತಂದು ಏನ್ ಮಾಡ್ರ ಅಂದ್ರೆ ತೀರ್ಮಾನ ಮಾಡಿಬಿಟ್ರ. ಒಂದು ಒಗದ್ರೆ ಇಂಡಿಯಾಕ್ ಹೋಗಿಬೇಕು, ಬಿಟ್ರೆ ಅದಕ್ಕೆ ಇನ್ನೊಂದು ಅಪೋಜಿಟ್ ರಾಷ್ಟ್ರ ತೈವಾನಕ್ಕೆ ಹೋಗಿಬೇಕು.
ಹಾ ಆ ಒಂದು ಉದ್ದೇಶಕ್ಕಾಗಿ ಅವರು ಏನು ಮಾಡ್ರಂದ್ರೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಪಕ್ಷ ಸ್ಥಾಪನೆಯಾಗಿ ಒಂದು 50 60 ವರ್ಷ ಆಯ್ತು ಅದರ ನೆನಪಿಗೋಸ್ಕರ ಮಾಡಬೇಕು ಅಂತ ಅನ್ಕೊಂಡರ ನೋಡಬೇಕು ಏನಾಗುತ್ತೆ ಅಂತಂದ ಅವಾಗ ಏನಪ್ಪಾ ಅಂತಂದ್ರೆ ಇವರಿಗೆ ಸಹಾಯಗ ಹಾಗಾಗಿ ಏನು ಮಾಡ್ದಂದ್ರೆ ನಾವು ಎಲ್ಲಾನು ಏನು ಮಾಡ್ದಂದ್ರೆ ಅಲ್ಲೇ ಕೈ ಬಿಟ್ಟು ಬಿಡಬೇಕು ಅರ್ಥ ಆಯ್ತು ಹಾಗಾಗಿ ಈ ಒಂದು ಯುದ್ಧ ಏನಾಗುತ್ತೆ ಅಂತಂದ್ರೆ ಇನ್ನು ನಡೆಯಕತ್ತತಿ ಇಲ್ಲೊಂದು ಏನಪ್ಪಾ ಅಂದ್ರೆ ಉಕ್ರೇನ್ ದೇಶದೊಳಗೆ ನಮ್ಮ ಭಾರತೀಯರು 16,000 ಕ್ಕಿಂತನು ಹೆಚ್ಚು ಜನ ಇದ್ದಾರೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಕ ಹೋಗ್ಯಾರ ನಮ್ಮ ಸರ್ಕಾರದವರು ಬಹಳಷ್ಟು ಜನನ್ನ ಏನು ಮಾಡ್ರ ಅಂತಂದ್ರೆ ಏನು ಮಾಡಕತ್ತಾರ ಅಂತಂದ್ರೆ ಕರ್ಸಕತ್ತಾರ ಆ ಅವರನ್ನ ಏನು ಮಾಡಿದ್ರಪ್ಪ ಅಂತಂದ್ರೆ ಇನ್ನು ಕೂಡ ಕ್ಷಿಪಣಿಗಳನ್ನು ದಾಳಿ ಇವತ್ತಿಗಾದರೂನು ಕೂಡ ಕ್ಷಿಪಣಿಯನ್ನ ದಾಳಿ ಮಾಡಿ ಅಲ್ಲಿ ಧ್ವಂಸ ಮಾಡಕತ್ತಾರ ಆದರೂ ಕೂಡ ಅವ ಜಲನ್ಸ್ಕಿ ಇಲ್ಲ ನಾವು ಶರಣಾಗತಿ ಆಗಂಗಿಲ್ಲ ಅನ್ನಕತ್ತಾರ ನೋಡಬೇಕು ಎಲ್ಲಿ ಮಟ್ಟ ಆಗುತ್ತೆ ಅಂತಂದ ಅರ್ಥಾತು ಇದು ಏನಪ್ಪಾ ಅಂದ್ರೆ ಯುದ್ಧ ನಮ್ಮಲ್ಲಿ ಅಷ್ಟು ಸ್ಟ್ರಾಂಗ್ ಐತಿ ನೋಡ್ರಿ ಇವತ್ತು ಭಾರತ ದೇಶವನ್ನ ಉಕ್ರೇನ್ ದೇಶಕ್ಕೆ ಅಂತಂದ್ರೆ ನಾವು ಸ್ಟ್ರಾಂಗ್ ಅದೇವಿ ಅಂತ ಕೇಳಕತ್ತಾರ ಈ ಯುದ್ಧ ನಿಲ್ಸೋದು ಏನಕತ್ತಪ್ಪಾ ಅಂತಂದ್ರೆ ಭಾರತೀಯರ ಕೈಯಾಗೈತಿ ಅಂತಂದ ಅಂದ್ರೆ ನಮ್ಮ ಯುದ್ಧದಲ್ಲಿ ಇರತಕ್ಕಂತ ಸಾಮಗ್ರಿಗಳು ಬೆಳವಣಿಗೆ ಏನಾಗೈತಿಪ್ಪಾ ಅಂತಂದ್ರೆ ಭಾರತ ದೇಶದ ಏನಾಗೈತಿಪ್ಪಾ ಅಂದ್ರೆ ಹೆಚ್ಚಿಗೆ ಆಗೈತಿ ಅಂತ ನಾವು ಏನು ಮಾಡಬಹುದು ರೀ ನೋಡಬಹುದು ಅರ್ಥಾತು ಇನ್ನು ನೆಕ್ಸ್ಟ್ ವಾಯುಸೇನೆನೂ ಹಂಗೈತ್ರಿ ಏರ್ ಸ್ಟ್ರೈಕ್ ಬಗ್ಗೆ ಹೇಳಿದ್ನಲ್ಲ ವಾಯುಸೇನೆ ಇನ್ನು ನೌಕಾಸೇನೆ ಅಂತರು ಬಿಡ್ರಿ 68,000 ಕ್ಕಿಂತ ಜನ ಏನು ಮಾಡ್ರ ಅಂದ್ರೆ ನೌಕಾಸೇನೆದೊಳಗೆ ಕೆಲಸ ಮಾಡಕತ್ತಾರ ಮತ್ತು ಬಹಳಷ್ಟು ಪಡೆಗಳದಾವು ಅಂತ ನಾವೇನು ಮಾಡ್ಬೋದು ರೀ ನೋಡ್ಬೋದು ಇನ್ನೊಂದು ಇನ್ನು ಒಂದು ಹುಡುಕ ಕ್ವಶನ್ ಆಗೈತಿ ಏನಪ್ಪಾ ಅಂದ್ರೆ ಸರ್ ನಾವು ಡಿಫೆನ್ಸ್ ಎಕ್ಸಾಮ್ಗೆ ಓದಕತ್ತೀವಿ ರೀ ಆ ಒಂದು ಮಾರ್ಗಗಳು ಬರ್ತಾವಲ್ಲ ಕಮಾಂಡ್ಸ್ ಮಾರ್ಗಗಳು ಫಸ್ಟ್ಗೆ ಯಾವ್ದು ಇರ್ತತಿ ಸೆಕೆಂಡ್ಗೆ ಯಾವ ಇರ್ತತಿ ಅದನ್ನು ಹೇಳ್ರಿ ಅಂತಂದು ಏನು ಮಾಡ್ಯನಪ್ಪ ಅಂದ್ರೆ ಒಬ್ಬ ಮೆಸೇಜ್ ಮಾಡ್ಯಾನ ಹಾಂ ಅಷ್ಟುದ್ದು ಮೂರುದ್ದು ಹೇಳ್ಬಿಡ್ತಾನೆ ನೋಡ್ರಿ ಆ ಥರ ಮಾಡ್ಯಾನವ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ इंडियन एयरफोर्स बगे हेतने मदल इंडियन आर्मी बगे हेळनु याव तर इदु बर्तव अंत अन्नोदु फस्ट लेफ्टिनेंट अंत बर्तार लेफ्टिनेंट अंत करितीवि नावु आमेले यार बर्तार अंतंद्रे कैप्टन बर्तार लेफ्टिनेंट आदमेले कैप्टन बर्तार कैप्टन आदमेले मत्ते यार बर्तारप्प अंद्रे मेजर बर्तार यार बर्तार री मेजर बर्तार मेजर आदमेले यार बर्तार अंद्रे लेफ्टिनेंट कर्नल बर्तार मेजर आदमेले लेफ्टिनेंट कर्नल बर्तार लेफ्टिनेंट कर्नल बर्तार लेफ्टिनेंट कर्नल आदमेले कर्नल बर्तार लेफ्टिनेंट कर्नल कर्नल बर्तार कर्नल आदमेले ब्रिगेडर बर्तार लेफ्टिनेंट कर्नल आदमेले कर्नल बर्तार कर्नल आदमेले यार बर्तार अंतंद्रे ब्रिगेडर बर्तार ब्रिगेडर आदमेले यार बर्तारप्प अंतंद्रे मेजर जनरल बर्तार मेजर जनरल बर्तार मेजर जनरल बर्तार मेजर जनरल आद लेफ्टिनेंट जनरल बर्तार लेफ्टिनेंट जनरल आदमेले यार बर्तार अंद्रे जनरल बर्तार मत्ते जनरल आदमेले यार बर्तार अंद्रे फील्ड मार्शल अंत अंतीवि फील्ड मार्शल अंत करीतीवि नावु फील्ड मार्शल अंत करीतीवि ऐ रिपीट वन्स अगेन
ಏನಪ್ಪ ಅಂದ್ರೆ ಫೀಲ್ಡ್ ಮಾರ್ಷಲ್ ಅತಿ ದೊಡ್ಡದು ಇದು. ಒಂದೇ ದಿನ ನಾವು ನೋಡ್ಕೊಂತ ಹೋದ್ರೆ ಫಸ್ಟ್ ಯಾರು ಬರ್ತಾರ ಅಂತ ಕೇಳಿದ್ರೆ ಲೆಫ್ಟಿನೆಂಟ್ ಬರ್ತಾರ. ಆಮೇಲೆ ಯಾರು ಬರ್ತಾರ ಅಂತಂದ್ರೆ ಲೆಫ್ಟಿನೆಂಟ್ ಆದ್ಮೇಲೆ ಯಾರು ಬರ್ತಾರ ಅಂತಂದ್ರೆ ಕ್ಯಾಪ್ಟನ್ ಬರ್ತಾರ. ಕ್ಯಾಪ್ಟನ್ ಆದ್ಮೇಲೆ ಮೇಜರ್ ಬರ್ತಾರ. ಮೇಜರ್ ಆದ್ಮೇಲೆ ಲೆಫ್ಟಿನೆಂಟ್ ಕರ್ನಲ್ ಬರ್ತಾರ. ಲೆಫ್ಟಿನೆಂಟ್ ಕರ್ನಲ್ ಆದ್ಮೇಲೆ ಕರ್ನಲ್ ಬರ್ತಾರ. ಕರ್ನಲ್ ಆದ್ಮೇಲೆ ಬ್ರಿಗೇಡರ್ ಬರ್ತಾರ. ಬ್ರಿಗೇಡರ್ ಆದ್ಮೇಲೆ ಮೇಜರ್ ಜನರಲ್ ಅಂತ ಬರ್ತಾರ. ಮೇಜರ್ ಜನರಲ್ ಆದರೆ ಲೆಫ್ಟಿನೆಂಟ್ ಜನರಲ್ ಅಂತ ಬರ್ತಾರ. ಲಾಸ್ಟ್ಗೆ ಲೆಫ್ಟಿನೆಂಟ್ ಜನರಲ್ ಆದ್ಮೇಲೆ ಜನರಲ್ ಬರ್ತಾರ. ಜನರಲ್ ಆದ್ಮೇಲೆ ಫೀಲ್ಡ್ ಮಾರ್ಷಲ್ ಬರ್ತಾರ. ಅರ್ಥ ಆಯ್ತು? ಇದೇನಪ್ಪ ಅಂದರೆ ನಮಗೆ ಡಿಫೆನ್ಸ್ಗೆ ಎನ್ ಡಿ ಎ ಎಕ್ಸಾಮ್ ಬರಿತೀವಲ್ರಿ, ಅದಕ್ಕೆ ಏನಾಗತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಈ ಥರ ಏನಪ್ಪ ಅಂದರೆ ಆರ್ಮಿದು ಐತಿ. ಇದನ್ನ ಏನು ಮಾಡಿದ್ರಪ್ಪ ಅಂದರೆ ನೀನು ಒಂದು ಕ್ವಶನ್ ಹಾಕಿದ್ರು ಅದನ್ನೇನಪ್ಪ ಅಂದರೆ ನಾನು ನಿಮಗೆ ಕಳಿಸ್ತೇನಂತೆ. ಅರ್ಥ ಆಯ್ತು? ಈ ಥರ ಏನಪ್ಪ ಅಂದರೆ ಇವತ್ತು ಟೆಕ್ನಾಲಜಿ ಒಳಗೆ ಬಹಳಷ್ಟು ಬೆಳವಣಿಗೆ ಆಗೈತಿ ನೋಡ್ರಿ. ಇನ್ನೂ ರಕ್ಷಣಾ ಇಲಾಖೆ ಒಳಗೆ ಸಿ ಡಿ ಎಸ್ ಅನ್ನುವಂಥ ಈ ಥರ ಹುದ್ದೆಗಳನ್ನು ಏನು ಮಾಡ್ತಾರೆ ಅಂದರೆ ಸೃಷ್ಟಿ ಮಾಡ್ತಾರೆ. ಸಿ ಡಿ ಎಸ್ ಆಗಿರ್ಬೋದು, ಇದನ್ನು ಕಂಟಿನ್ಯೂ ಮಾಡಿ ಏನಪ್ಪ ಅಂದರೆ ಭಾರತ ದೇಶವನ್ನು ಬಲವರ್ಧನೆಗೊಳಿಸ್ಕೋಬೇಕು, ವಿವಿಧತೆಯಲ್ಲಿ ಏಕತೆಯನ್ನು ಭಾರತ ಕಾಣಬೇಕು ಅಂತ ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಅರ್ಥ ಆಯ್ತು? ಇದು ಏನಪ್ಪ ಅಂದರೆ ಆರ್ಮಿ ಸ್ಟಾಫ್ ಯಾವ ಥರ ಇರ್ತತಿ ಅನ್ನೋದು ನಾವೇನು ಮಾಡ್ಬೋದು ರೀ, ನೋಡ್ಬೋದು. ಇನ್ನು ಆರ್ಮಿ ಸ್ಟಾಫ್ ಆಯ್ತು, ಇನ್ನು ವಾಯುಸೇನೆದು ಹೆಂಗಿರ್ತತಿ ಸರ್ ಅಂತ ಕೇಳಿದಾಗ, ವಾಯುಸೇನೆದು ಏನಪ್ಪ ಅಂದರೆ ಫಸ್ಟ್ ಒನ್ ಯಾರು ಇರ್ತಾರಪ್ಪ ಅಂದರೆ ಸಬ್ ಲೆಫ್ಟಿನೆಂಟ್ ಅಂತ ಕರಿತೀವಿ ನಾವು. ಸ್ಕ್ರೀನ್ಶಾಟ್ ಹೊಡ್ಕೊಳಕ್ಕೆ ಸಾಧ್ಯವಾಗಿರ್ಬೇಕು, ಬರ್ಕೊಳ್ಳೋದಾದ್ರೆ ಬರ್ಕೋಬಹುದು. ಸಬ್ ಲೆಫ್ಟಿನೆಂಟ್ ಅಂತ ಕರಿತೀವಿ ನಾವು ಫಸ್ಟ್ ಒನ್ ನೀವಿ, ಇದು ಇಂಡಿಯನ್ ನೀವಿದು ಇದು. ಆಮೇಲೆ ಲೆಫ್ಟಿನೆಂಟ್ ಅಂತ ಕರಿತೀವಿ ನಾವು. ಸಬ್ ಲೆಫ್ಟಿನೆಂಟ್ ಆದಮೇಲೆ ಲೆಫ್ಟಿನೆಂಟ್ ಅಂತ ಕರಿತೀವಿ. ಲೆಫ್ಟಿನೆಂಟ್ ಆದಮೇಲೆ ಏನಪ್ಪ ಅಂತಂದರೆ ಕಮಾಂಡರ್, ಲೆಫ್ಟಿನೆಂಟ್ ಕಮಾಂಡರ್ ಅಂತ ಕರಿತೀವಿ. ಏನ್ರಿ? ಲೆಫ್ಟಿನೆಂಟ್ ಕಮಾಂಡರ್ ಅಂತ ಕರಿತೀವಿ. ಲೆಫ್ಟಿನೆಂಟ್ ಕಮಾಂಡರ್ ಅಂತ ಕರಿತೀವಿ. ಲೆಫ್ಟಿನೆಂಟ್ ಕಮಾಂಡರ್ ಆದಮೇಲೆ ಏನಪ್ಪ ಅಂದರೆ ಕಮಾಂಡರ್ ಅಂತ ಕರಿತೀವಿ. ಲೆಫ್ಟಿನೆಂಟ್ ಕಮಾಂಡರ್ ಆದಮೇಲೆ ಕಮಾಂಡರ್ ಅಂತ ಕರಿತೀವಿ. ಕಮಾಂಡರ್ ಆದಮೇಲೆ ಏನಪ್ಪ ಅಂದರೆ ಕ್ಯಾಪ್ಟನ್ ಬರ್ತಾನೆ. ಕಮಾಂಡರ್ ಆದಮೇಲೆ ಕ್ಯಾಪ್ಟನ್ ಬರ್ತಾರ. ಕಮಾಂಡರ್ ಆದಮೇಲೆ ಕ್ಯಾಪ್ಟನ್ ಅವ್ರು ಬರ್ತಾರ. ಕ್ಯಾಪ್ಟನ್ ಆದಮೇಲೆ ಏನಪ್ಪ ಅಂತಂದರೆ ರಿಯಲ್ ಅಡ್ಮಿರಲ್ ಅಂತ ಬರ್ತಾರ. ಯಾರ್ರಿ? ರಿಯಲ್ ಅಡ್ಮಿರಲ್ ಅಂತ ಕರಿತೀವಿ ನಾವು. ರಿಯಲ್ ಅಡ್ಮಿರಲ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ರಿಯಲ್ ಅಡ್ಮಿರಲ್ ಆದಮೇಲೆ ವಾಯ್ಸ್ ಅಡ್ಮಿರಲ್ ಅಂತ ಕರಿತೀವಿ. ಏನ್ರಿ? ವಾಯ್ಸ್ ಅಡ್ಮಿರಲ್ ಅಂತ ಕರಿತೀವಿ. ರಿಯಲ್ ಅಡ್ಮಿರಲ್ ಆದಮೇಲೆ ವಾಯ್ಸ್ ಅಡ್ಮಿರಲ್ ಅಂತ ಕರಿತೀವಿ. ವಾಯ್ಸ್ ಅಡ್ಮಿರಲ್ ಆದಮೇಲೆ ಲಾಸ್ಟ್ಗೆ ಏನಪ್ಪ ಅಂದರೆ ಅಡ್ಮಿರಲ್ ಅಂತ ಕರಿತೀವಿ. ಏನ್ರಿ? ಅಡ್ಮಿರಲ್ ಅಂತ ಕರಿತೀವಿ. ಇವು ಏನಪ್ಪ ಅಂತಂದರೆ ನೌಕಾಸೇನೆ ಅಂತ, ಇದು ಅಲ್ಲಿ ನೌಕಾಸೇನೆದ್ದು ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಅಡ್ಮಿರಲ್ ಅಂತ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ. ಅರ್ಥ ಆಯ್ತು? ಇದೇನಪ್ಪ ಅಂತಂದರೆ ನಾವು ನೌಕಾಸೇನೆದ್ದು ಅಂತ ನಾವೇನು ಮಾಡ್ಬೋದಪ್ಪ ಅಂತಂದರೆ ಹೇಳ್ಬೋದು. ಫಸ್ಟ್ ಒನ್ಗೆ ಯಾರಿಗೆ ಬರ್ತಾರೆ ಅಂತಂದ್ರಾಗ ಸಬ್ ಲೆಫ್ಟಿನೆಂಟ್ ಅಂತ ಬರ್ತಾರೆ. ಸಬ್ ಲೆಫ್ಟಿನೆಂಟ್ ಆದಮೇಲೆ ಲೆಫ್ಟಿನೆಂಟ್ ಅಂತ ಬರ್ತಾರೆ. ಲೆಫ್ಟಿನೆಂಟ್ ಕಮಾಂಡರ್ ಬರ್ತಾರೆ. ಆಮೇಲೆ ಕಮಾಂಡರ್ ಬರ್ತಾರೆ. ಕಮಾಂಡರ್ ಆದಮೇಲೆ ಯಾರು ಬರ್ತಾರಪ್ಪ ಅಂತಂದರೆ ರಿಯಲ್ ಅಡ್ಮಿರಲ್ ಬರ್ತಾರೆ. ರಿಯಲ್ ಅಡ್ಮಿರಲ್ ಆದಮೇಲೆ ವಾಯ್ಸ್ ಅಡ್ಮಿರಲ್ ಬರ್ತಾರೆ. ಲಾಸ್ಟಿಗೆ ಏನಪ್ಪ ಅಂದರೆ ಅಡ್ಮಿರಲ್ ಅಂತ ಬರ್ತಾರೆ. ಇದು ಏನಪ್ಪ ಅಂತಂದರೆ ನೌಕಾಸೇನೆದ್ದು ಅಂತ ನಾವೇನು ಮಾಡ್ಬೋದು ರೀ, ನೋಡ್ಬೋದು. ಇನ್ನು ವಾಯುಸೇನೆದ ನೋಡಿದಾಗ ಏನಪ್ಪ ಅಂತಂದರೆ ವಾಯುಸೇನೆ ಅಂತ ನೋಡಿದಾಗ ವಾಯುಸೇನೆ ಅಂತ ನೋಡಿದಾಗ ವಾಯುಸೇನೆ ಅಂತ ನೋಡಿದಾಗ ಫಸ್ಟ್ ಯಾರು ಬರ್ತಾರೆ ಅಂದರೆ ಫ್ಲೈಯಿಂಗ್ ಆಫೀಸರ್ ಅಂತ ಬರ್ತಾರೆ. ಫ್ಲೈಯಿಂಗ್ ಆಫೀಸರ್ ಅಂತ ಬರ್ತಾರೆ. ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಫ್ಲೈಯಿಂಗ್ ಆಫೀಸರ್ ಅಂದರೆ ಫ್ಲೈಟ್ ಲೆಫ್ಟಿನೆಂಟ್ ಅಂತ ಬರ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ಅಂತ ಬರ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ಅಂತ ಬರ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ಆದಮೇಲೆ ಸ್ಕ್ವಾಡನ್ ಲೀಡರ್ ಅಂತ ಬರ್ತಾರೆ. ಸ್ಕ್ವಾಡರ್ನ್ ಲೀಡರ್ ಅಂತ ಬರ್ತಾರೆ. ಸ್ಕ್ವಾಡರ್ನ್ ಲೀಡರ್ ಆದಮೇಲೆ ಗ್ರೂಪ್ ಕ್ಯಾಪ್ಟನ್ ಅಂತ ಬರ್ತಾರೆ. ಏನ್ರಿ? ಗ್ರೂಪ್ ಕ್ಯಾಪ್ಟನ್. ಗ್ರೂಪ್ ಕ್ಯಾಪ್ಟನ್. ಗ್ರೂಪ್ ಕ್ಯಾಪ್ಟನ್ ಆದಮೇಲೆ ಏರ್ ಕಮಾಂಡರ್ ಅಂತ ಬರ್ತಾರೆ. ಏನ್ರಿ? ಏರ್ ಕಮಾಂಡರ್. ಏರ್ ಕಮಾಂಡರ್ ಆದಮೇಲೆ ಏರ್ ವೈಸ್ ಮಾರ್ಷಲ್ ಅಂತ ಬರ್ತಾರೆ. ಏರ್
ವಾಯ್ಸ್ ಮಾರ್ಷಲ್ ಅಂತ ಕರಿತೀವಿ ನಾವು. ಏರ್ ವಾಯ್ಸ್ ಮಾರ್ಷಲ್ ಅಂತ ಕರಿತೀವಿ. ಏರ್ ವಾಯ್ಸ್ ಮಾರ್ಷಲ್ ಆದಮೇಲೆ ಏರ್ ಚೀಫ್ ಮಾರ್ಷಲ್. ಯಾರ್ರಿ? ಏರ್ ಚೀಫ್ ಮಾರ್ಷಲ್. ಏರ್ ವಾಯ್ಸ್ ಮಾರ್ಷಲ್ ಆದಮೇಲೆ ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ ನಾವು. ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್ ಆದಮೇಲೆ ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್. ಏನ್ರಿ? ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್. ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್. ಮಾರ್ಷಲ್ ಆಫ್ ದಿ ಇಂಡಿಯನ್ ಏರ್ ಫೋರ್ಸ್. ನೋಡ್ರಿ, ಫಸ್ಟ್ ಒನ್ ಅಂತ ನೋಡೋಣ. ಫಸ್ಟ್ ಯಾರಿಗೆ ಬರ್ತಾರಪ್ಪ ಅಂತ ಕೇಳಿದಾಗ ಮೊದಲೇ ಫ್ಲೈಯಿಂಗ್ ಆಫೀಸರ್ ಅಂತ ಬರ್ತಾರ. ಫಸ್ಟ್ ಒನ್ ಯಾರು ಬರ್ತಾರೆ? ಫ್ಲೈಯಿಂಗ್ ಆಫೀಸರ್ ಅಂತ ಬರ್ತಾರ. ಆಮೇಲೆ ಏನು ಬರ್ತಾರೆ ಅಂದ್ರೆ ಫ್ಲೈಟ್ ಲೆಫ್ಟಿನೆಂಟ್ ಅಂತ ಬರ್ತಾರ. ಆಮೇಲೆ ಏನು ಬರ್ತಾರೆ ಅಂದ್ರೆ ಸ್ಕ್ವಾಡ್ರನ್ ಲೀಡರ್ ಅಂತ ಬರ್ತಾರ. ಆಮೇಲೆ ಸ್ಕ್ವಾಡ್ರನ್ ಲೀಡರ್ ಆದಮೇಲೆ ಗ್ರೂಪ್ ಕ್ಯಾಪ್ಟನ್ ಅಂತ ಬರ್ತಾರ. ಗ್ರೂಪ್ ಕ್ಯಾಪ್ಟನ್ ಆದಮೇಲೆ ಯಾರು ಬರ್ತಾರಪ್ಪ ಅಂತಂದ್ರೆ ಏರ್ ಕಮಾಂಡರ್ ಬರ್ತಾರ. ಹಾಂ, ಏರ್ ಕಮಾಂಡರ್ ಬರ್ತಾರ. ಏರ್ ಕಮಾಂಡರ್ ಆದಮೇಲೆ ಏರ್ ವಾಯ್ಸ್ ಮಾರ್ಷಲ್ ಅಂತ ಬರ್ತಾರ. ಏರ್ ವಾಯ್ಸ್ ಮಾರ್ಷಲ್ ಆದಮೇಲೆ ನೆಕ್ಸ್ಟ್ ಏನು ಬರ್ತಂದ್ರೆ ಏರ್ ಚೀಫ್ ಮಾರ್ಷಲ್ ಬರ್ತಾರ. ಲಾಸ್ಟ್ಗೆ ಏನಪ್ಪ ಅಂದರೆ ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್ ಅಂತ ನಾವೇನು ಮಾಡ್ತೀವಿ ರೀ, ನೋಡ್ತೀವಿ. ಇವು ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಹುದ್ದೆಗಳು ಅಂತ ನಾವೇನು ಮಾಡೋದು ಅನುಸಾರವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಹೇಳ್ತೀವಿ. ಇವನ್ನ ಏನಪ್ಪ ಅಂದರೆ ಎನ್ ಡಿ ಎ ಎಕ್ಸಾಮ್ಗೆ ಕೇಳುವಂಥ ಸಾಧ್ಯತೆ ಬಹಳ ಇರ್ತದೆ. ಇದು ಏನಪ್ಪ ಅಂದರೆ ಇವತ್ತು ತಂತ್ರಜ್ಞಾನದೊಳಗೆ ದೇಶ ವಿವಿಧತೆಯಲ್ಲಿ ಏನಪ್ಪ ಅಂದರೆ ಏಕತೆಯನ್ನು ಕಾಣಕತ್ತತಿ ಅಂತ ನಾವೇನು ಹೇಳ್ಬೋದು. ಇನ್ನೂ ಯಾವುದೇ ದೇಶ ಅಟ್ಟಹಾಸ ಮಾಡೋಕೆ ಬಂದರೂ ಕೂಡ ನಮ್ಮಲ್ಲಿ ಏನದಪ್ಪ ಅಂತಂದರೆ ಶಸ್ತ್ರಾಸ್ತ್ರಗಳದವು ಅಂತ ನಾವೇನು ಮಾಡ್ಬೋದ್ರಿ, ನೋಡ್ಬೋದು. ಎಸ್, ಇನ್ನು ಕಮಿಂಗ್ ಟು ಅಧ್ಯಾಯ ಫೋರ್, ನಾ ಫೋರ್ತ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಪರಮಾಣು ತಂತ್ರಜ್ಞಾನ ಅಂತ ಕರಿತೀವಿ ನಾವು. ಏನ್ರಿ? ಪರಮಾಣು ತಂತ್ರಜ್ಞಾನ ಅಂತ ಕರಿತೀವಿ. ಹಂಗಂದ್ರೆ ಸರ್, ಪರಮಾಣು ಅಂತಂದ್ರೆ ಏನ್ರಿ ಅಂತ ಕೇಳಿದ್ರೆ ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪರಮಾಣು ಅಂತ ಕರಿತೀವಿ. ನೆನಪಿಡ್ಕೋಬೇಕು. ಇವತ್ತೇನಪ್ಪ ಅಂದ್ರೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಒಳಗೆ ವೀಕ್ಲಿ ನೋಟ್ಸ್ ಇರುತ್ತಲ್ಲ, ಅಲ್ಲಿ ಅಪ್ಡೇಟ್ ಹಾಕತ್ತೀವಿ ಇದು ನೋಟ್ಸು. ಅರ್ಥ ಆಯ್ತು? ಹಿಂಗಾಗಿ ನೀವೇನು ಮಾಡ್ಬೋದಪ್ಪ, ಡೌನ್ಲೋಡ್ ಮಾಡ್ಕೋಬೇಕಲ್ಲಿ. ಇನ್ನು ಈ ಪರಮಾಣು ಸಿದ್ಧಾಂತವನ್ನು ಮಂಡನೆ ಮಾಡಿದವ್ರು ಯಾರ್ರಿ ಅಂತ ಕೇಳ್ತಾರ. ಯಾರು ಮಾಡಿದ್ರಿ ಸರ ಅಂತಂದ್ರೆ ಜಾನ್ ಡಾಲ್ಟನ್ ಅಂತ ನಾವೇನು ಮಾಡ್ಬೇಕ್ರಿ, ಹೇಳ್ಬೇಕ್ರಿ. ಪರಮಾಣು ಒಂದು ರಚನೆ ಅಂದರೆ ಮೂಲ ವಸ್ತುವಿನ ಅತ್ಯಂತ ಒಂದು ಚಿಕ್ಕ ಕಣ, ಕಣ್ಣಿಗೆ ಕಾಣಲಾರದಂತಹ ಕಣ ಯಾವುದಪ್ಪ ಅಂತಂದರೆ ಪರಮಾಣು ಎನ್ನುವರು. ಪರಮಾಣು ಸಿದ್ಧಾಂತವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಪ್ಪ ಅಂದರೆ ಜಾನ್ ಡಾಲ್ಟನ್ ಅಂತ ನಾವೇನು ಮಾಡ್ತೀವಿ ರೀ, ನೋಡ್ತೀವಿ. ಹಂಗಂದ್ರೆ ಸರ, ಈ ಪರಮಾಣು ರಚನೆ ಯಾವ ಥರ ಆಕತ್ರಿ ಅಂತ ನಾವು ನೋಡಿದಾಗ, ನೋಡ್ರಿ ಇಲ್ಲಿ ಏನಪ್ಪ ಅಂತಂದರೆ ಇದು ಒಂದೇನಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದರೆ ಇದು ಏನಪ್ಪ ಅಂತಂದರೆ ಇದರೊಳಗೆ ಏನಿರ್ತಪ್ಪ ಅಂದರೆ ಅಣುಗಳು ಇರ್ತವೆ. ಈ ಥರ ಏನ್ರಿ ಅಣುಗಳು? ಇವನೊಂದು ಸ್ವಲ್ಪ ಕಾಲ್ಪನಿಕವಾಗಿ ಇಮ್ಯಾಜಿನರಿ ಮಾಡ್ಕೋಬೇಕು. ಅಣುಗಳಿರ್ತಾವ, ಈ ಅಣು ಒಳಗೆ ಏನಿರ್ತವಪ್ಪ ಅಂತಂದರೆ ಈ ಅಣು ಒಳಗೆ ಏನಿರ್ತಾವ ಅಂತಂದ್ರೆ ಪರಮಾಣುಗಳು ಇರ್ತಾವ. ಏನ್ರಿ ಈ ಥರ ಪರಮಾಣು ನಾ ಇಲ್ಲಿ ತೋರಿಸ್ತೇನೆ ನೋಡ್ರಿ, ಇದು ಏನಪ್ಪ ಅಂತಂದ್ರೆ ಪರಮಾಣು ಇರ್ತಾವ. ಮತ್ತು ನಾವು ಈ ಪರಮಾಣುವನ್ನು ನೋಡಿದಾಗ ಈ ಪರಮಾಣು ಒಳಗೆ ಏನಿರ್ತದಪ್ಪ ಅಂತಂದ್ರೆ ಈ ಪರಮಾಣುಗಳನ್ನು ನೋಡಿದೊಳಗೆ ಸೆಂಟರ್ ಏನಿರ್ತತ್ರಿ ಅಂತಂದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಸೆಂಟರ್ ಏನಿರ್ತತ್ರಿ? ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಏನಿರ್ತವಪ್ಪ ಅಂತಂದ್ರೆ ಪ್ರೋಟಾನು ಮತ್ತು ನ್ಯೂಟ್ರಾನು ಸುತ್ತಿರ್ತಾವ. ಪ್ರೋಟಾನು ನ್ಯೂಟ್ರಾನು ಸುತ್ತಿರ್ತಾವ. ಮತ್ತು ಈ ನ್ಯೂಕ್ಲಿಯಸ್ ಸುತ್ತ ಏನಪ್ಪ ಅಂದ್ರೆ ಈ ಥರ ಕಕ್ಷೆಗಳ ಸುತ್ತಿರ್ತಾವ. ಏನ್ರಿ? ಈ ಥರ ಕಕ್ಷೆಗಳ ಸುತ್ತಿರ್ತಾವ. ಈ ಕಕ್ಷೆ ಒಳಗೆ ಏನಿರ್ತವಪ್ಪ ಅಂತಂದ್ರೆ ಈ ಥರ ಎಲೆಕ್ಟ್ರಾನ್ಗಳು ಇರ್ತಾವ. ಈ ಕಕ್ಷೆ ಒಳಗೆ ಏನಿರ್ತಾವ ಅಂದರೆ ಎಲೆಕ್ಟ್ರಾನ್. ಇದೇನಪ್ಪ ಅಂದರೆ ಸ್ವಲ್ಪ ಇಮ್ಯಾಜಿನರಿ ಮಾಡ್ಕೋಬೇಕು. ಹಾಂ, ಇದೇನಪ್ಪ ಅಂದರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು. ಇದು ಏನಪ್ಪ ಅಂದರೆ ಪ್ರೋಟಾನ್ ಅಂತ ಕರಿತೀವಿ ನಾವು. ಏನ್ರಿ? ಪ್ರೋಟಾನ್ ಅಂತ ಕರಿತೀವಿ. ಇದು ಏನಪ್ಪ ಅಂತಂದರೆ ನ್ಯೂಟ್ರಾನ್ ಅಂತ ಕರಿತೀವಿ. ಪ್ರೋಟಾನು ನ್ಯೂಟ್ರಾನ್ ಅಂತ ಕರಿತೀವಿ. ಹಾಂ, ಇದು ಏನಪ್ಪ ಪ್ರೋಟಾನು ನ್ಯೂಟ್ರಾನ್ ಆಯಿತು. ನ್ಯೂಟ್ರಾನ್ ಆದಮೇಲೆ ಇವು ಏನಪ್ಪ ಅಂದರೆ ಕಕ್ಷೆಗಳು ಅಂತ ಕರಿತೀವಿ. ಏನ್ರಿ? ಕಕ್ಷೆಗಳು ಅಂತ ಕರಿತೀವಿ. ನೆಕ್ಸ್ಟು ಇದು ಏನಪ್ಪ ಅಂತಂದರೆ ಕಕ್ಷೆಗಳು ಆಯಿತು. ಇಲ್ಲಿ ಏನಪ್ಪ ಅಂದರೆ ಇದು ಸೆಂಟರ್ ಇರೋದು ಏನಪ್ಪ ಅಂದರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು. ಏನ್ರಿ? ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಆದಮೇಲೆ ಏನಪ್ಪ ಅಂತಂದರೆ ಯುಕ. ಇಲ್ಲಿಕ್ಕೆ ಏನಿರ್ತಪ್ಪ ಅಂತಂದರೆ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ ನಾವು. ಏನ್ರಿ? ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹಾಂ, ಪ್ರೋಟಾನ್ ಆಯಿತು. ನೆಕ್ಸ್ಟ್ ನ್ಯೂಟ್ರಾನ್ ಆಯಿತು. ಎಲೆಕ್ಟ್ರಾನ್ ಆಯಿತು. ನ್ಯೂಕ್ಲಿಯಸ್ ಆಯಿತು. ಕಕ್ಷೆಗಳಾಯಿತು. ಮತ್ತು ಇವಕ್ಕೇನಂತ ಕರಿತೀವಿ ಅಂತಂದರೆ ಅಣು ಅಂತ ಕರಿತೀವಿ. ಇವಕ್ಕೇನಂತ ಕರಿತೀವಿ ಅಂತಂದರೆ ಪರಮಾಣು ಅಂತ ಕರಿತೀವಿ ನಾವು. ನೋಡ್ರಿ ಇದನ್ನ ಸ್ವಲ್ಪ ಇಮ್ಯಾಜಿನರಿ ಮಾಡ್ಕೋಬೇಕಾ?
ಸರ್ ನಾವು ಒಂದು ಎಲೆಕ್ಟ್ರಾನ್ ಅಂದ್ರೆ ನೋಡ್ರಿ ನಾರ್ಮಲ್ ಆಗಿ ನಾವು ಒಂದು ಎಲೆಕ್ಟ್ರಿಕ್ ವೈರ್ ಐತೆ ಅಂದ್ರೆ ದ ಫ್ಲೋಯಿಂಗ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಕರೆಂಟ್ ಅಂತ ಕರಿತೀವಿ ನಾವು ನಾರ್ಮಲ್ ಆಗಿ ಆ ಒಂದು ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ನಾವು ಕರೆಂಟ್ ಅಂತ ಆ ಎಲೆಕ್ಟ್ರಾನ್ ಯಾವ ತರ ಉದ್ಭವ ಆಯ್ತ್ರಿ ಅಂತಂದ್ರೆ ನೋಡ್ತಮ್ಮ ಅಣು ಅಣು ಒಳಗೆ ಪರಮಾಣು ಆ ಪರಮಾಣುವನ್ನು ನೋಡಿದಾಗ ನಾವು ಸೆಂಟರ್ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಸುತ್ತ ಏನಪ್ಪ ಅಂದ್ರೆ ಪ್ರೋಟಾನು ನ್ಯೂಟ್ರಾನ್ಗಳ ಸುತ್ತಿರ್ತವೆ ನಾವು ಅದಕ್ಕೆ ಕೋಡ್ ಮಾಡೇನಿ ಇದು ನ್ಯೂಟ್ರಾನ್ ಇದು ಪ್ರೋಟಾನ್ ಇವು ತರ ಏನಪ್ಪ ಅಂದ್ರೆ ಕಕ್ಷೆಗಳು ಕಕ್ಷೆಗಳು ಆದ್ಮೇಲೆ ಏನಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಇರತತಿ ಕಕ್ಷೆ ಒಳಗೆ ಎಲೆಕ್ಟ್ರಾನ್ಸ್ ಈ ಎಲೆಕ್ಟ್ರಾನ್ಸ್ ಅನ್ನು ಮೂವ್ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕರೆಂಟ್ ಅಂತ ಕರಿತೀವಿ ವಿದ್ಯುತ್ ಶಕ್ತಿ ಅಂತ ನಾವೇನು ಮಾಡ್ತೀವಿ ರೀ ಕರಿತೀವಿ ಇದು ಏನಪ್ಪ ಅಂದ್ರೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಇಮ್ಯಾಜಿನೇಟ್ ಮಾಡ್ಕೋಬೇಕು ಹಂಗಂದ್ರೆ ಸರ ಇವನು ಯಾರು ಕಂಡು ಹಿಡಿದ್ರಿ ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದ್ರಿ ಪ್ರೋಟಾನ್ ಯಾರು ಕಂಡು ಹಿಡಿದ್ರಿ ನ್ಯೂಟ್ರಾನ್ ಯಾರು ಕಂಡು ಹಿಡಿದ್ರಿ ಅಂತ ನೋಡಿದಾಗ ನಾವು ಎಲೆಕ್ಟ್ರಾನ್ ಅನ್ನು ಯಾರು ಕಂಡು ಹಿಡಿದ್ರು ಅಂತ ಕೇಳಿದಾಗ ನೋಡ್ರಿ ಈ ಅಟೋಮಿಕ್ ಥಿಯರಿ ಬಗ್ಗೆ ಯಾರು ನಮ್ಮ ಜಾನ್ ಡಾಲ್ಟನ್ ಅವರು ಹೇಳಿದ್ರು ಅಂತ ಹೇಳಿದ್ ನಾನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಹೇಳಿದ್ನಲ್ಲ ಹಂಗಂದ್ರೆ ಸರ್ ಎಲೆಕ್ಟ್ರಾನ್ ಯಾರು ಕಂಡಿಡಿದಾರೆ ಅಂತ ಕೇಳಿದ್ರೆ ಎಲೆಕ್ಟ್ರಾನು ಯಾರು ಕಂಡಿಡಿದಾರೆ ಅಂತ ಕೇಳಿದ್ರೆ ಜೆ ಜೆ ಥಾಮ್ಸನ್ ಅಂತ ಹೇಳ್ತೀವಿ ನಾವು ಏನ್ರಿ ಎಲೆಕ್ಟ್ರಾನ್ ಕಂಡಿಡಿದಾರೆ ಯಾರ್ರಿ ಎಲೆಕ್ಟ್ರಾನ್ ಕಂಡಿಡಿದಾರೆ ಯಾರ್ರಿ ಜೆ ಜೆ ಥಾಮ್ಸನ್ ಅಂತ ಕರಿತೀವಿ ಜೆ ಜೆ ಥಾಮ್ಸನ್ ಅಂತ ಕರಿತೀವಿ ಇದನ್ನ ಕ್ವಶನ್ ಕೇಳ್ಯಾನ ಮೊನ್ನೆ ಪಿ ಎಸ್ ಐ ಕ್ವಶನ್ ಆಗೈತಿ ಎಲೆಕ್ಟ್ರಾನ್ ಕಂಡಿಡಿದವ್ರು ಯಾರು ಅಂತಂದು ನೆಕ್ಸ್ಟ್ ಪ್ರೋಟಾನು ನ್ಯೂಟ್ರಾನ್ ನಡೀರ್ಬೇಕು ಇನ್ನು ಪ್ರೋಟಾನ್ ಕಂಡಿಡಿದವ್ರು ಯಾರೀ ಸರ್ ಅಂತ ಕೇಳಿದಾಗ ಏನ್ರಿ ಪ್ರೋಟಾನ್ ಕಂಡಿಡಿದವ್ರು ಯಾರಿ ಅಂತ ಕೇಳಿದಾಗ ರುದರ್ ಫೋರ್ಡ್ ಅಂದ್ರು ಅರ್ಬೋದು ಅಥವಾ ಗೋಲ್ಡ್ ಸ್ಟೀನ್ ಅಂತಾನೂ ಅನ್ಬೋದು ರುದರ್ ಫೋರ್ಡ್ ಅವರು ಏನು ಮಾಡಿದ್ರಪ್ಪ ಅಂದರೆ ಕೆಲವೊಂದಿಷ್ಟು ಬುಕ್ನೊಳಗೆ ರುದರ್ ಫೋರ್ಡ್ ಕೊಟ್ಟಾನ ಕೆಲವೊಂದಿಷ್ಟು ಬುಕ್ನಾಗ ಗೋಲ್ಡ್ ಸ್ಟೀನ್ ಅಂತ ಕೊಟ್ಟಾನ ರುದರ್ ಫೋರ್ಡ್ ಆ್ಯಂಡ್ ಗೋಲ್ಡ್ ಸ್ಟೀನ್ ನೆಕ್ಸ್ಟ್ ಪ್ರೋಟಾನ್ ಆಯ್ತು ನ್ಯೂಟ್ರಾನ್ ಕಂಡಿಡಿದವ್ರು ಯಾರು ಅಂತ ಕೇಳಿದಾಗ ಜೇಮ್ಸ್ ಚಾಡ್ವಿಕ್ ಅಂತ ಕರಿತೀವಿ ನಾವು ಯಾರ್ರಿ ಜೇಮ್ಸ್ ಚಾಡ್ವಿಕ್ ಜೇಮ್ಸ್ ಚಾಡ್ವಿಕ್ ಜೇಮ್ಸ್ ಚಾಡ್ವಿಕ್ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಇದನ್ನೇನಪ್ಪ ಅಂದ್ರೆ ಕಂಡಿಡಿದಾರ ಮೊನ್ನೆ ಏನಾಗೈತಪ್ಪ ಅಂದ್ರೆ ಈ ಕ್ವಶನ್ ಆಗೈತಿ ಯಾವ್ದ್ರಿ ಪಿ ಎಸ್ ಐಗೆ ಯಾವ ಕ್ವಶನ್ ಆಗೈತ್ರಿ ಈ ಕ್ವಶನ್ ಆಗೈತಿ ಎಲೆಕ್ಟ್ರಾನ್ ಕಂಡಿಡಿದವ್ರು ಯಾರು ಅಂತ ಕೇಳಿದಾಗ ಜೆ ಜೆ ಥಾಮ್ಸನ್ ಆಗೈತಿ ಇದಕ್ಕೊಂದು ಸ್ಮಾಲ್ ಟ್ರಿಕ್ ಐತಿ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಅವ್ರ ಕೈಯಾಗ ಏನು ಮಾಡ್ತಾರೆ ಅಂತಂದ್ರೆ ಪೆನ್ ಕೊಡ್ತಾರೆ ಏನ್ರಿ ಕೆ ಎಸ್ ಆರ್ ಟಿ ಸಿ ಅವ್ರ ಕೈಯಾಗ ಏನು ಮಾಡ್ತಾರೆ ಅಂದ್ರೆ ಪೆನ್ ಕೊಡ್ತಾರೆ ಹಂಗಂದ್ರೆ ಏನು ಕೊಡ್ತಾರೆ ಪೆನ್ ಕೊಡ್ತಾರೆ ನೋಡ್ರಿ ಪಿ ಅಂತಂದ್ರೆ ಪ್ರೋಟಾನ್ ಕಂಡಿಡ್ದವ ರುದರ್ಫೋರ್ಡ್ ಎಲೆಕ್ಟ್ರಾನ್ ಕಂಡಿಡ್ದವ ಜೆ ಜೆ ಥಾಮ್ಸನ್ ನ್ಯೂಟ್ರಾನ್ ಕಂಡಿಡಿದವರು ಜೇಮ್ಸ್ ಚಾಡ್ವಿಕ್ ಇದನ್ನೇನು ಮಾಡಿರಪ್ಪ ಒಂದು ಟ್ರಿಕ್ ಇದು ಇದನ್ನ ನೆನಪಿಟ್ಕೋಬೇಕು ಸಾಧ್ಯವಾದ ಬರ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಇಂಪಾರ್ಟೆಂಟ್ ಯಾಕಂದರೆ ಪಿ ಎಸ್ ಐ ಮನ್ನಿ ಅದನ್ನು ಕೇಳ್ಯಾರ ಅಂತ ಹೇಳಿದ್ದೆ ನಾನು ಎಲೆಕ್ಟ್ರಾನ್ ಕಂಡಿಡಿದಾರೆ ಅಂತ ಕೇಳಿದ್ನೆ ಈಗ ನೆಕ್ಸ್ಟ್ ರುದರ್ ಫೋರ್ಡು ಮತ್ತು ಜಾಡ್ವಿಕ್ ಅವ್ರದ್ದು ಏನು ಮಾಡ್ಬೇಕಂತ ನೆನಪಿಡ್ಬೇಕು ಅರ್ಥ ಆಯ್ತು ಇದು ಏನಪ್ಪ ಅಂತಂದರೆ ಒಂದು ಟ್ರಿಕ್ ಅಂತ ಹೇಳ್ಬೋದು ಹಂಗಂದ್ರೆ ಸರ್ ಈ ಸಿದ್ಧಾಂತಗಳನ್ನು ಯಾವ ಥರ ಮಂಡನೆ ಮಾಡಿದರು ಅಂತ ನೋಡಿದಾಗ ನಾವು ನೋಡ್ರಿ ಇದನ್ನು ಸಾಧ್ಯವಾದರೆ ಬರ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಎಲೆಕ್ಟ್ರಾನ್ ಕಂಡಿಡಿದವರು ಜೆ ಜೆ ಥಾಮ್ಸನ್ ಅಂತ ಹೇಳಿದ್ನೆ ರುದರ್ ಫೋರ್ಡ್ ಅವರು ಪ್ರೋಟಾನ್ ಕಂಡಿಡಿದ್ರು ಗೋಲ್ಡ್ ಸ್ಟೀನ್ ಅವರು ಪ್ರೋಟಾನಿಗೆ ಹೆಸರಿಟ್ಟರು ಅನ್ನೋದು ಏನೈತಪ್ಪ ಅಂದ್ರೆ ಉಲ್ಲೇಖ ಐತಿ ಇನ್ನು ನೆಕ್ಸ್ಟ್ ನ್ಯೂಟ್ರಾನ್ ಕಂಡಿಡಿದವರು ಜೇಮ್ಸ್ ಚಾಡ್ವಿಕ್ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಅದಕ್ಕೆ ಏನಪ್ಪ ಅಂದ್ರೆ ಟ್ರಿಕ್ ಇದು ಇಂಪಾರ್ಟೆಂಟು ಎಕ್ಸಾಮ್ಗೆ ಕೇಳ್ತಾರ ಕೇಳುವಂಥ ಚಾನ್ಸಸ್ ಭಾಳ ಇರ್ತತಿ ನೆನಪಿಟ್ಕೋಬೇಕು ಅರ್ಥ ಆಯ್ತು ಎಸ್ ಇನ್ನು ನೆಕ್ಸ್ಟು ಈ ಥರ ಆಯ್ತ್ರಿ ಈ ಥರ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಥಿಯರಿಗಳನ್ನು ಮಂಡನೆ ಮಾಡಿದವ್ರು ಯಾರ್ರೀ ಅಂತ ಕೇಳಿದಾಗ ನೋಡ್ತಮ್ಮ ಅಟೋಮಿಕ್ ಥಿಯರಿಯನ್ನು ಯಾರು ಮಂಡನೆ ಮಾಡ್ತಾರೆ ಅಂತಂದರೆ ಜೇಮ್ಸ್ ಅಟೋಮಿಕ್ ಥಿಯರಿಯನ್ನು ಯಾರು ಮಂಡನೆ ಮಾಡ್ತಾರೆ ಅಂದರೆ ಜಾನ್ ಡಾಲ್ಟನ್ ಅವರು ಈ ಥರ ಅಟಮ್ಸ್ ಅದವು ಈ ಥರ ಏನಕ್ಕವು ಅಂದ್ರೆ ಬಲವರ್ಧನೆಗೊಳ್ತವು ಅಂತಂದು ಏನು ಮಾಡಿದ್ರು ಅಂತಂದರೆ ಹೇಳಿದರು ಯಾರ್ರೀ ಜಾನ್ ಡಾಲ್ಟನ್ ಇನ್ನು ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಯಾರು ಹೇಳ್ತಾರೆ ಅಂತಂದರೆ ನ್ಯೂಕ್ಲಿಯಾ ಈ ಥರ ಐತಿ ಅಂತ ಯಾರು ಹೇಳ್ತಾರೆ ಅಂದರೆ ರುದರ್ ಫೋರ್ಡ್ ಅವರು ಏನು ಮಾಡ್ತಾರೆ ಅಂದರೆ ನ್ಯೂಕ್ಲಿಯಾ ಈ ಥರ ಐತಿ ನ್ಯೂಕ್ಲಿಯಸ್ ಸುತ್ತ ಏನತಾವ ಅಂದರೆ ಪ್ರೋಟಾನು ನ್ಯೂಟ್ರಾನ್ ಸುತ್ತಿರ್ತಾವ ಈ ಪ್ರೋಟಾನು ನ್ಯೂಟ್ರಾನ್ ಸುತ್ತ ಈ ಥರ ಕಕ್ಷೆಗಳ ಸುತ್ತಿರ್ತಾವ ಅಂತಂದು ಯಾರು ಹೇಳಿದಾರೆ ರೀ ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಯಾರು ಹೇಳಿದರು ರುದರ್ ಫೋರ್ಡ್ ಅವರದ್ದು ಇನ್ನು ಅಟೋಮಿಕ್ ಬಾಂಬು ಯಾವ ಥರ ತಯಾರು ಮಾಡ್ತಾರೆ ಬಾಂಬ್ಗಳು ಹೆಂಗೆ ಬ್ಲಾಸ್ಟ್ ಆಕವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟವ್ರು ಯಾರ್ರೀ ಅಂತ ಕೇಳಿದಾಗ ರಾಬರ್ಟ್ ಬಪನ್ ಹೆಮಿಟರ್ ಅಂತ ಕರಿತೀವಿ ಅ ಗ್ರೇಟ್ ಸೈಂಟಿಸ್ಟ್ ಟು ಡಿಸ್ಕವರ್ ದಿ ಅಟೋಮಿಕ್ ಬಾಂಬ್ ಅಂತ ನಾವೇನು ಮಾಡ್ಬೋದು ರೀ ಹೇಳ್ಬೋದು ಇನ್ನು ನೆಕ್ಸ್ಟು ಹೈಡ್ರೋಜನ್ ಕಂಡಿಡಿದವ್ರು ಯಾರ್ರೀ ಅಂತಂದರೆ ಹೆನ್ರಿ ಕ್ಯಾವೆಂಡಿಶ್ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ ಇನ್ನು ಹೈಡ್ರೋಜನ್ ಬಾಂಬ್ ಕಂಡಿಡಿದವ್ರು ಯಾರು ಅಂತ ಕೇಳಿದಾಗ
ಯಾರು ಕಂಡಿಡಿದ್ರಂದ್ರೆ ಎಡ್ವರ್ಡ್ ಟೆಲ್ಲರ್ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವ್ರಿ. ನೋಡ್ರಿ ಈಗ ಈ ಒಂದು ಜೀವಮಾನದೊಳಗೆ ಈ ಒಂದು ಕಾಂಪಿಟೇಟಿವ್ ಪಿರಿಯಡ್ಗೊಳಗೆ ನಿಮಗೆ ನೀವ ಯಾವಾಗ ಕ್ವಶನ್ ಹಾಕೊಂತೀರಿ ಅವಾಗ ಏನಾಕತ್ಪ ಅಂತಂದ್ರೆ ಇಲ್ಲಿ ಬಹಳ ನಾವೇನಾಕ್ಯಪ್ಪ ಅಂದ್ರೆ ದೌಡ್ ಪಾಸ್ ಔಟ್ ಹಾಕೀವಿ. ಹೆಂಗ್ರಿ ಸರ ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳಿದಾಗ ಈಗ ಹೈಡ್ರೋಜನ್ ಅಂತ ಹೇಳಿದೆ. ಈಗ ನೀರು ಅಂತ ನಾವೇನು ಮಾಡಿದ್ವಿ ಅಂದ್ರೆ ಕನ್ಸಿಡರ್ ಮಾಡಿದ್ವಿರಿ ನೀರು ಏನಾಗೈತಪ್ಪ ಅಂತಂದ್ರೆ 2% ಹೈಡ್ರೋಜನ್ ಅಂದಾಗೈತಿ 1% ಆಕ್ಸಿಜನ್ ಆಗಿರ್ತೈತಿ. ಹಂಗಂದ್ರೆ ಸರ ಹೈಡ್ರೋಜನ್ ಕಂಡಿಡಿದ್ರೆ ಯಾರು ಅಂತ ಹೇಳಿದ್ನೆ ಹೆನ್ರಿ ಕ್ಯಾವೆಂಡಿಶ್ ಅಂತ ಹೇಳಿದ್ನೆ. ಯಾರ್ರಿ ಹೆನ್ರಿ ಕ್ಯಾವೆಂಡಿಶ್ ಅಂತ ಹೇಳಿದ್ನೆ. ಹಂಗಂದ್ರೆ ಆಕ್ಸಿಜನ್ ಕಂಡಿಡಿದವ್ರು ಯಾರು ಅಂತ ಒಂದು ಕ್ವಶನ್ ಆಗೈತಿ ನೆನಪಿಟ್ಕೋಬೇಕು. ಆಕ್ಸಿಜನ್ ಕಂಡಿಡಿದ್ರೆ ಯಾರಪ್ಪ ಅಂದ್ರೆ ಜೋಸಫ್ ಪ್ರಿಸ್ಟ್ಲಿ ಅಂತ ನಾವೇನು ಮಾಡ್ತೀವ್ರಿ ಕರಿತೀವಿ. ಯಾರ್ರಿ ಜೋಸಫ್ ಪ್ರಿಸ್ಟ್ಲಿ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವಿ. ನೋಡ್ರಿ ನಿಮಗೆ ನೀವ ಯಾವಾಗ ಕ್ವಶನ್ ಹಾಕೊಂತೀರಿ ಏನ್ರಿ ಈ ಒಂದು ಫೀಲ್ಡ್ ಒಳಗೆ ನಿಮಗೆ ನೀವ ಯಾವಾಗ ಕ್ವಶನ್ ಹಾಕೊಂತೀರಿ ಅವಾಗ ಮಾತ್ರ ನೀವೇನು ಮಾಡ್ತಿರಪ್ಪ ಅಂತಂದ್ರೆ ಈ ಒಂದು ಫೀಲ್ಡ್ ಒಳಗೆ ಸಾಧಬೇಕು. ನಾವು ನೀರು ಕುಡಿಯಾಕತ್ತು ಒಂದು ಕ್ವಶನ್ ಹಾಕೋಬೇಕು, ಅಥವಾ ನಾವು ಎಲ್ಲರೂ ನಡೆಯಾಕತ್ತರೆ ಆ ಒಂದು ರೋಡ್ನ್ಯಾಗ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಹಾಂ ಈ ಥರ ನಿಮಗೆ ನೀವು ಇವತ್ತು ಊಟ ಮಾಡಾಕತ್ತೀರಿ ಅಂತ ತಿಳ್ಕೋರಿ. ಅಂದ್ರೆ ಭತ್ತ ಅಂದ್ರೆ ರೈಸ್ ಊಟ ಮಾಡಾಕತ್ತೀರಿ ಅಂದ್ರೆ ಭತ್ತ ಅಂದ್ರೆ ಭತ್ತ ಅತಿ ಹೆಚ್ಚನ್ನು ಯಾವ ರಾಜ್ಯದೊಳಗೆ ಬೆಳೀತಾರ ಅಂತ ಕ್ವಶನ್ ಹಾಕೋಬೇಕು. ಆ ಭತ್ತದ ವೈಜ್ಞಾನಿಕ ಹೆಸರು ಅಂತ ಯಾವುದು ಅಂತ ಹಾಕೋಬೇಕು. ನಿಮಗೆ ನೀವು ಈ ಥರ ಕ್ವಶನ್ ಹಾಕೊಂತೀರಿ ಆ ಒಂದು ನೀವೇನಾಕತ್ತಪ್ಪ ಅಂದ್ರೆ ಈ ಫೀಲ್ಡ್ ಒಳಗೆ ಬಲವರ್ಧನೆ ಮಾಡ್ತೀರಿ. ನೋಡ್ರಿ ಈಗ ನಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡ್ರಿ ಹಾಲು ಅಂತ ನಾವು ತಗೊಂಡ್ವಿ ಅಂತ ತಿಳ್ಕೋರಿ, ಹಾಲು ಅಂತ ತಗೊಂಡ್ವಿ ಅಂತ ತಿಳ್ಕೋರಿ, ಇದ್ರೊಳಗೆ ನಾವು ಏನಪ್ಪ ಅಂದ್ರೆ ಬೇಕಾದಷ್ಟು ಕ್ವಶನ್ ಮಾಡ್ಬೋದು. ಅರ್ಥ ಆಯ್ತು? ಹಾಲು ಅಂತ ತಗೊಂಡ್ರೆ ನಾವು ಬೇಕಾದಷ್ಟು ಕ್ವಶನ್ ಮಾಡ್ಬೋದು. ನಾವು ಒಂದು ನಿಮ್ಗೆ ಏನು ಮಾಡ್ತೇನಪ್ಪ ಅಂದ್ರೆ ಹೇಳ್ತೀನಿ, ಹಾಲಿನೊಳಗಿರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತಂದು ಒಂದು ಕ್ವಶನ್ ಕೇಳೋಣ. PC ಕ್ವಶನ್ ಆಗೈತಿ. ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದಾಗ ಯಾವುದಂತಂದ್ರೆ ಕ್ಯಾಸಿನ್ ಅಂತ ಕರಿತೀವಿ ನಾವು. ಯಾವ್ದ್ರಿ? ಕ್ಯಾಸಿನ್ ಅಂತ ಕರಿತೀವಿ. ಮಾಲ್ಟೋಸು ಮತ್ತು ಸುಕ್ರೋಸು ಹಾಲಿನೊಳಗೆ ಭಾಳ ಇರ್ತತಿ ಅಂತ ಹೇಳ್ತಾರ. ನೆನ್ಪಿಟ್ಕೋರಿ, ನಾವು ಹಾಲು ಕುಡಿದ್ವಿ ಅಂತಂದ್ರೆ ನಮ್ಮ ಜಠರದೊಳಗೆ ಹೋಗಿ ಆ ಜಠರದೊಳಗೆ ಅಲ್ಲಿ ಒಂದು ಏನಪ್ಪ ಅಂದ್ರೆ ಕಿಣ್ವ ಬಿಡುಗಡೆ ಆಕತಿ. ಅದಕ್ಕೆ ನಾವೇನಂತ ಕರಿತೀವಿ? ಪೆಪ್ಸಿನ್ ಅಂತ ಕರಿತೀವಿ. ಯಾವ್ದ್ರಿ? ಪೆಪ್ಸಿನ್. ಇದ್ರ ಮೊನ್ನೆ ಕ್ವಶನ್ ಆಗೈತೆ ನೋಡ್ರಿ PSI ಇದು. ಪೆಪ್ಸಿನ್ ಅನ್ನುವಂತಹ ಕಿಣ್ವ ಏನಾಕತ್ತಪ್ಪ ಅಂತಂದ್ರೆ ಈ ಹಾಲು ನಾವು ಕುಡಿದ ಮೇಲೆ ಜಠರದೊಳಗೆ ಬಿಡುಗಡೆ ಆಕತಿ. ಆ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಏನಾಕತ್ತಪ್ಪ ಅಂತಂದ್ರೆ ಆ ಒಂದು ಹಾಲಿನಲ್ಲಿರ್ತಕ್ಕಂಥ ಮಾಲ್ಟೋಸ್ನ ಮತ್ತು ಸುಕ್ರೋಸ್ನ ಏನು ಮಾಡ್ತದಪ್ಪ ಅಂತಂದ್ರೆ ಅಮೈನೋ ಆಸಿಡಾಗಿ ಕನ್ವರ್ಟ್ ಆಗುತ್ತೆ. ಅಮೈನೋ ಆಸಿಡಾಗಿ ಕನ್ವರ್ಟ್ ಆಗಿ ಮತ್ತೇನಪ್ಪ ಅಂತಂದ್ರೆ ಸಣ್ಣ ಕರಳಿ ಕಳಿಸ್ತತಿ. ಸಣ್ಣ ಕರಳಿ ಕಳಿಸಿದ ಮೇಲೆ ಸಣ್ಣ ಕರಳಿನೊಳಗೆ ಒಂದು ಕಿಣ್ವ ಬಿಡುಗಡೆ ಆಕತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೆನಿನ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ರೆನಿನ್ ಅಂತ ಕರಿತೀವಿ. ಆ ರೆನಿನ್ ಅನ್ನುವಂತಹ ಕಿಣ್ವ ಏನು ಮಾಡ್ದಪ್ಪ ಅಂದ್ರೆ ಆ ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನನ್ನು ಏನು ಮಾಡ್ದಪ್ಪ ಅಂತಂದ್ರೆ ರಕ್ತಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ, ಉಳಿದಿದ್ದೆಲ್ಲ ಗುದದ್ವಾರಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ. ನೋಡ್ರಿ ಇಲ್ಲಿ ಎಷ್ಟು ಕ್ವಶನ್ ಉದ್ಭವ ಆದವು. ಅರ್ಥಾತ್ನ ಹೇಳಕತ್ತು ಹಾಲಿನಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳೋಣ, ಹಾಲನ್ನು ನಾವು ಕುಡಿದಾಗ ಬಿಡುಗಡೆ ಆಗುವಂಥ ಕಿಣ್ವಗಳು ಯಾವು ಅಂತ ಕೇಳೋಣ, ಮತ್ತೇನಪ್ಪ ಅಂದರೆ ಇಲ್ಲಿ ಒಂದು ಈ ಥರ ಮಾಡ್ಕೊಂಬಿತ್ತು ಅಂತಂದ್ರೆ ಲ್ಯಾಕ್ಟೋ ಅಂತ ತೊಗೊಂಡ್ವಿ ಅಂತಂದ್ರೆ ಲ್ಯಾಕ್ಟೋಸು, ಹಾಂ ಲ್ಯಾಕ್ಟೋಮೀಟರ್, ಲ್ಯಾಕ್ಟೋಬೆಸಿಲಸ್, ಲ್ಯಾಕ್ಟೋಮೀಟರ್, ಹಾಂ ಲ್ಯಾಕ್ಟೋಬ್ಯಾಸಿಲಸ್, ಹಾಂ ಮತ್ತೇನಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲ ಅಥವಾ ದುಗ್ಧ ಆಮ್ಲ ಅಂತ ನಾವೇನು ಮಾಡ್ತೀವ್ರಿ ಕರಿತೀವಿ. ಲ್ಯಾಕ್ಟಿಕ್ ಆಮ್ಲ ಅಥವಾ ದುಗ್ಧ ಆಮ್ಲ ಅಂತ ನಾವೇನು ಮಾಡ್ತೀವ್ರಿ ಕರಿತೀವಿ. ಏನ್ರಿ ಸರ ಅಂತಂದ್ರೆ ಲ್ಯಾಕ್ಟೋಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಹಾಲಿನಲ್ಲಿರ್ತಕ್ಕಂತಹ ಸಕ್ಕರೆ ಪ್ರಮಾಣವನ್ನ ನಾವು ನೋಡಾಕ ಲ್ಯಾಕ್ಟೋಸ್ ಅನ್ನ ಯೂಸ್ ಮಾಡ್ತೇವಿ. ನೋಡ್ರಿ ಹಾಲಿನಲ್ಲಿರ್ತಕ್ಕಂತಹ ಶುದ್ಧತೆ ಏನ್ರಿ, ಹಾಲಿನ ಶುದ್ಧತೆಯನ್ನು ಅಳೆಯಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಲ್ಯಾಕ್ಟೋಮೀಟರ್ನ ಏನ್ ಮಾಡ್ತೇವೆ ಅಂತಂದ್ರೆ ಯೂಸ್ ಮಾಡ್ತೇವಿ. ಹಾಲನ್ನು ಮೊಸರನ್ನು ಮಾಡುವಂತಹ ಕಿಣ್ವ ಯಾವುದು ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಬ್ಯಾಕ್ಟೀರಿಯಾ ಯಾವ್ದ್ರಿ? ಲ್ಯಾಕ್ಟೋಬ್ಯಾಸಿಲಸ್. ಏನಪ್ಪ ಅಂದ್ರೆ ಹಾಲು ಇದ್ದದ್ದನ್ನ ಏನು ಮಾಡ್ದಪ್ಪ ಅಂದ್ರೆ ಮೊಸರು ಮಾಡ್ತತಿ. ಇನ್ನು ಮೊಸರಿನಲ್ಲಿರ್ತಕ್ಕಂತಹ ಆಮ್ಲ ಯಾವುದು ಅಂತ ಕೇಳಿದ್ರೆ ದುಗ್ಧ ಆಮ್ಲ. ಯಾವ ಆಮ್ಲ? ದುಗ್ಧ ಆಮ್ಲ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ನೋಡ್ರಿ ಇವತ್ತು ಹಾಲು ಅಂತ ತಗೊಂಡ್ರೆ ನಾವೇನು ಮಾಡ್ದಪ್ಪ ಅಂದ್ರೆ ಸಾಕಷ್ಟು ಕ್ವಶನ್ ಹಾಕೋಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಂದ್ರೆ ಬಹಳಷ್ಟು ಜನಕ್ಕೆ BA ಕಾಮರ್ಸ್ ಹುಡುಗರಿಗೆ ಏನಪ್ಪ ಅಂದ್ರೆ ಭಯ. ಭಯ ಅಲ್ಲ, ನಿಮಗೆ ನೀವ ಯಾವಾಗ ಕ್ವಶನ್ ಹಾಕೊಂತೀರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಯವೇ ಅಲ್ಲ. ಅರ್ಥಾತ್ನ ಹೇಳಕತ್ತಿದ್ದು ಈಗ ನೀವು ಹಾಲು ಕುಡಿಯಾಕತ್ತೀರಿ ಅಂತಂದ್ರೆ ಇಷ್ಟೆಲ್ಲ ಕ್ವಶನ್ ಹಾಕೊಂಡ್ಬಿಡ್ಬೇಕು, ನೆನ್ಪಿಟ್ಕೋಬೇಕು. ಅರ್ಥಾತು ಸರ ಎಲ್ಲ ಐತ್ರಿ ಪೆಪ್ಸಿನ್ ತೋರಿಸ್ರಿ ಅಂತ ಅನ್ನಂಗಿಲ್ಲ. ಅವೇನು ಮಾಡಪ್ಪ ಅಂದ್ರೆ ಲಿಕ್ವಿಡ್ ರೂಪದೊಳಗೆ ನಮ್ಮ ಬಾಡಿ ಒಳಗೆ ವರ್ಕ್ ಮಾಡ್ತವು ಅಂತನ್ನೋದು ಉಲ್ಲೇಖ ಐತಿ. ಅರ್ಥಾತು ಇದನ್ನು ಬರ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಈ ಕ್ವಶನ್ ಏನಾಗೈತೆ ಅಂದ್ರೆ ಕೇಳ್ಯಾರ, ಇದನ್ನ PC ಕೇಳ್ಯಾನ, ಇವೆರಡು ಕಿಣ್ವಗಳನ್ನು PSI ಕೇಳ್ಯಾನ, ಪೆಪ್ಸಿನ್ ಮತ್ತು ರೆನಿನ್. ಅರ್ಥಾತು ಇನ್ನು ಹಾಲಿನ ಶುದ್ಧತೆಯನ್ನು ಒಮ್ಮೆ SDA ಕ್ವಶನ್ ಆಗೈತಿ, ಲ್ಯಾಕ್ಟೋಮೀಟರ್ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇನ್ನು ಇದು ಕ್ವಶನ್ ಆಗೈತಿ, ಯಾವ ಒಂದು ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವಿ. ಇದು ಏನಪ್ಪ ಅಂದ್ರೆ ಹಾಲು ಅಂತ ತೊಗೊಂಡ್ರೆ ಇಷ್ಟೆಲ್ಲ ಕ್ವಶನ್ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಉದ್ಭವ ಮಾಡ್ಬೋದು ಅಂತ ಅನ್ನೋದು. ಇನ್ನು ನೆಕ್ಸ್ಟ್
ಇವನ್ನೆಲ್ಲ ನೋಡಿದ್ರಿ ಏನಪ್ಪ ಹೈಡ್ರೋಜನ್ ಕಂಡುಹಿಡಿದವರು ಯಾರು ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಯಾರು ಒಂದು ಇದು ಕೊಟ್ಟರು ಇವನು ಏನು ಮಾಡ್ತಾನಪ್ಪ ಅಂದ್ರೆ ಕ್ವೆಶನ್ ಕೇಳುವಂತಹ ಸಾಧ್ಯತೆ ಇರ್ತೈತಿ. ನೆಕ್ಸ್ಟ್ ಈ ಪರಮಾಣು ತಂತ್ರಜ್ಞಾನಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ನ್ಯೂಸ್ಗಳದಾವ ಅಂದರೆ ಕೆಲವೊಂದಿಷ್ಟು ಸಂಸ್ಥೆಗಳದಾವ ನೋಡ್ರಿ. ಫಸ್ಟ್ ಒನ್ ಯಾವುದಪ್ಪ ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ 1945 ಸ್ಥಾಪನೆ ಆಯಿತು. ನಾ ಫಸ್ಟ್ಗೆ ಹೇಳಿದ್ದೆ ಇವತ್ತು ಟಾಟಾ ಗ್ರೂಪ್ ಆಫ್ ಕಂಪನಿ ಒಂದು ಟೀ ಅಂತ ಹಿಡಿದು ಮನುಷ್ಯನಿಗೆ ಏನೇನು ಬೇಕು ನೋಡಿ ಎಲ್ಲ ಒಂದು ಏನಪ್ಪ ಅಂದರೆ ಅವರು ಪ್ರಾಡಕ್ಟ್ ಇಟ್ಟರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇತ್ತೀಚೆಗೆ ಈಗ ಇವತ್ತಿಂತ IPL ಸ್ಟಾರ್ಟ್ ಆಕು IPLದೂ ಕೂಡ ಇವರ ಈಗ ಇದು ತೊಗೊಂಡಾರೆ ಟಾಟಾ ಗ್ರೂಪ್ನವರು. ಯಾಕಂದರೆ ದೇಶದಲ್ಲ ಪ್ರಪಂಚದಾಗೂ ಅತಿ ದೊಡ್ಡ ಶ್ರೀಮಂತ ಅಂದರೆ ನಾವು ಯಾರನ್ನೂ ಹೇಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಟಾಟಾ ಗ್ರೂಪ್ ಆಫ್ ಕಂಪ್ನಿಯವ್ರದ್ದು ಹೇಳಬೇಕು. ಯಾಕಂದರೆ ಎಕ್ಸ್ಪೆಷಲಿ ನಮ್ಮ ದೇಶಕ್ಕೆ ಏನಾದರೂ ಒಂದು ತೊಂದರೆ ಬಂತಂದ್ರೆ ನಮಗೆ ನೆರವು ಕೊಡೋರು ಯಾರಪ್ಪ ಅಂತಂದರೆ ಟಾಟಾ ಗ್ರೂಪ್ನವರು. ಅರ್ಥಾತ್ ನಾ ಹೇಳಕತ್ತಿದ್ದು ಎಸ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಏನು ಮಾಡಿದ್ರಪ್ಪ ಅಂದರೆ ಒಂದು ಸಂಸ್ಥೆಯನ್ನು ತೆರೆಯುವುದರ ಮೂಲಕ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಮಾರ್ಗದರ್ಶನವನ್ನು ಮಾಡಿದರು. ಮಾರ್ಗದರ್ಶನ ಮಾಡುವುದರ ಜೊತೆಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳನ್ನು ಕೊಟ್ಟು ದೇಶ ಏನಪ್ಪ ಅಂದರೆ ಯಾವ ದೇಶಕ್ಕೂ ಹೋಗಬಾರದು, ತಂತ್ರಜ್ಞಾನದೊಳಗೆ ಮುಂದುವರಿಬೇಕು ಅನ್ನೋದನ್ನು ಏನು ಮಾಡಿಕೊಟ್ರಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ 1945 ತೋರಿಸಿಕೊಟ್ರು. ಇನ್ನು ಇನ್ನೊಂದು 45 ಆದಮೇಲೆ ಇನ್ನೊಂದು ಬರ್ತೈತಿ, ಅಟೋಮಿಕ್ ಎನರ್ಜಿ ಕಮಿಷನ್ ಅಂತ ಕರಿತೀವಿ. ಇದು ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂದರೆ 1948 ಏನಾಯ್ತಪ್ಪ ಅಂದರೆ ಸ್ಥಾಪನೆ ಆಯಿತು. ನೆನಪಿಟ್ಕೋಬೇಕು ಈ ಥರ ಇಸ್ವಿ ಮಾಡ್ಕೊ ಅಂತ ಫಸ್ಟ್ ಕ್ಲಾಸ್ನಾಗ ಹೇಳೀನಿ. 48, 54, 64, 69, 71, 95 ಈ ಥರ ಏನಪ್ಪ ಅಂದರೆ ಅಷ್ಟು ಇಸ್ವಿ ಮಾಡಿದರೆ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತಂದು. ಯಾಕಂದರೆ ಇಸ್ವಿ ಬಹಳ ಕೇಳಕತ್ತಾನ. ಇಲ್ಲಿ ನೋಡ್ರಿ ಇನ್ನೊಂದು ಬರ್ತೈತಿ, ಯಾವುದು ಅಂತಂದರೆ AEET ಅಂತ ಕರಿತೀವಿ. ಏನ್ರಿ ಸರ್ AEET ಅಂದರೆ ಅಟೋಮಿಕ್ ಎನರ್ಜಿ ಎಸ್ಟಾಬ್ಲಿಷ್ ಟ್ರಾಂಬೆ ಅಥವಾ ಬಾಂಬೆ ಅಂತ ಕರಿತೀವಿ. 1945 ಏನಾಯ್ತಪ್ಪ ಅಂದರೆ ಸ್ಥಾಪನೆ ಆಯಿತು ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಈ ಒಂದನ್ನು ಏನು ಮಾಡ್ಯಪ್ಪ ಅಂತಂದರೆ 1963 ಈ AET ಇದ್ದಿದ್ದು ಏನು ಮಾಡ್ತೀವಿ ಬಾರ್ಸ್ ಅಂತ ಮಾಡ್ತೀವಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತಂದು. ಯಾವುದ್ರಿ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ 1963 ನಾವೇನು ಮಾಡೀವಿ ರೀ ನೋಡೀವಿ. ಇದು ಏನಪ್ಪ ಅಂತಂದರೆ ಈ ನೆಕ್ಸ್ಟ್ ಏನಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ. ಇವೆಲ್ಲ ಸಂಸ್ಥೆಗಳು ಏನಪ್ಪ ಅಂತಂದರೆ ಈ ಪರಮಾಣು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಂಸ್ಥೆಗಳು ಅಂತ ನಾವೇನು ಮಾಡ್ಬೋದು ರೀ ನೋಡ್ಬೋದು. ಐ ರಿಪೀಟ್ ಒನ್ಸ್ ಅಗೇನ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ನೆಕ್ಸ್ಟ್ ಅಟೋಮಿಕ್ ಎನರ್ಜಿ ಕಮಿಷನ್, ನೆಕ್ಸ್ಟ್ AEET ಅಟೋಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಡ್ ಟ್ರಾಂಬೆ ಅಥವಾ ಬಾಂಬೆ ಅಂತ ಕರಿತೀವಿ. ಅದನ್ನ ಏನು ಮಾಡ್ರ ಅಂದ್ರೆ ರೀನೇಮ್ ಮಾಡ್ರ, ಯಾವುದಪ್ಪ ಅಂದ್ರೆ ಬಾರ್ಸ್ ಅಂತ ಕರಿತೀವಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ 1954 ತಂದಾರ. ಪರಮಾಣು ತಂತ್ರಜ್ಞಾನವನ್ನು ಭಾರತ ದೇಶ ಹೊಂದಬೇಕು ಅನ್ನೋದು ಏನಪ್ಪ ಅಂದ್ರೆ ಇದ್ರ ಉದ್ದೇಶ. ಯಾಕೆ ರೀ ಸರ್ ಹೊಂದಬೇಕು ಅಂತ ಕೇಳಿದಾಗ ನೋಡ್ರಿ, ಇವತ್ತೇನಾದರೂ ನಾವು ಪರಮಾಣು ಟೆಸ್ಟ್ ಮಾಡಲಿಲ್ಲ ಅಂದ್ರೆ ಪೋಖ್ರಾನ್ 1, ಪೋಖ್ರಾನ್ 2 ಅನ್ನುವಂತಹ ಟೆಸ್ಟ್ ಮಾಡಲಿಲ್ಲ ಅಂತ ತಿಳ್ಕೊರಿ. ಯಾಕಂದ್ರೆ 1945 ಆಲ್ರೆಡಿ ಏನಾಗೈತಪ್ಪ ಅಂದ್ರೆ ಜಪಾನ್ ದೇಶದ ಮೇಲೆ ದಾಳಾಗೈತಿ ಆಗೈತಲ್ರಿ, ಜಪಾನ್ ದೇಶದ ಮೇಲೆ ದಾಳಾಗೈತಿ. ಇವತ್ತೇನಾರ ನಾವು ಪರಮಾಣು ಶಾಸ್ತ್ರದೊಳಗೆ ಮುಂದುವರಲಿಲ್ಲ ಅಂದ್ರೆ ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳನ್ನು ವೆಪನ್ಸ್ಗಳನ್ನು ಮಾಡಲಿಲ್ಲ ಅಂತಂದರೆ ಬೇರೆ ದೇಶ ನಮ್ಮ ಅಪೋಜಿಟ್ ರಾಷ್ಟ್ರ ಚೀನಾ ಪಾಕಿಸ್ತಾನ ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ಏನು ಮಾಡ್ತಾರೆ ಅಂತಂದರೆ ಧ್ವಂಸ ಮಾಡ್ತಾರೆ, ಹಾಂ, ಮತ್ತು ಹಾಳು ಮಾಡ್ತಾರೆ. ಮತ್ತು ಏನಪ್ಪ ಅಂದರೆ ಅಲ್ಲಿ ಜಪಾನದಲ್ಲಿ ಇನ್ನೂ ಆಗಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅಂಗವೈಕಲ್ಯವನ್ನು ಬಳಲಕತ್ತಾರ. ಹಂಗೆ ನಮ್ಮ ದೇಶದೊಳಗೆ ಆಗಬಾರ್ದು ಅನ್ನೋದೇನಪ್ಪ ಅಂದರೆ ನಮ್ಮ ಡಿಫೆನ್ಸ್ದು ಏನಪ್ಪ ಅಂದರೆ ಒಂದು ದೇಹವಾಕ್ಯ. ಏನೇ ಒಂದು ಬರಲಿ ಅದು, ಏನೇ ಒಂದು ಬರಲಿ, ಅದಕ್ಕೆ ಏನಪ್ಪ ಅಂತಂದರೆ ದೇಶಕ್ಕೆ ಏನಾದರೂ ಕಷ್ಟ ಬರಲಿ, ಯಾರಾದರೂ ಏನಾದರೂ ಮಾಡಿದರೂ ಕೂಡ ಅದಕ್ಕೆಲ್ಲ ಒಂದು ಇನ್ಸ್ಟ್ರೂಮೆಂಟನ್ನು ರೆಡಿ ಮಾಡಕತ್ತೈತಿ. ಬಹಳಷ್ಟು ಸಂಸ್ಥೆಗಳದ ನಾ ಹೇಳೇನು ಫಸ್ಟ್ ಕ್ಲಾಸಿನೊಳಗೆ, DRDO ಆಗಿರ್ಬೋದು, IISC ಆಗಿರ್ಬೋದು, BEL ಆಗಿರ್ಬೋದು, BHEL ಆಗಿರ್ಬೋದು, ಬಹಳಷ್ಟು ಒಗ್ಗೂಡು ಕಂಪ್ನಿ ಕೂಡ ಇವತ್ತೇನಪ್ಪ ಅಂತಂದರೆ ವಿವಿಧತೆಯಲ್ಲಿ ಭಾರತವನ್ನು ಕೂಡ ಎಲ್ಲರೂ ಈ ಕಡೆ ಹೊಳ್ಳಿ ನೋಡುವಂಗೆ ಏನು ಮಾಡ್ರಪ್ಪ ಅಂತಂದರೆ ನೋಡಕತ್ತಾರ. ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಸ್ಥೆಗಳು, ನಮ್ಮಲ್ಲಿರ್ತಕ್ಕಂತಹ ಜನ ಅಂತ ನಾವೇನು ಮಾಡ್ಬೋದು ರೀ ನೋಡ್ಬೋದು. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಬೈಜಿಕ ವಿದಳನ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವ್ರಿ. ಏನ್ರಿ ಬೈಜಿಕ ವಿದಳನ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವ್ರಿ. ಹಂಗಂದ್ರೆ ಸರ್ ಇದು ಬೈಜಿಕ ವಿದಳನ ಅಂತಂದ್ರೆ ಏನ್ರಿ ಅಂತ ಕೇಳಿದಾಗ ಜರ್ಮನಿಯ ವಿಜ್ಞಾನಿಗಳಾಗಿರ್ತಕ್ಕಂಥ ಆಟೋಹಾನ್ ಮತ್ತು ಪ್ರಿಚ್ ಸ್ಟಾಸ್ ಇದನ್ನು ಏನು ಮಾಡಿದ್ರಪ್ಪ ಅಂತಂದರೆ ಕಂಡುಹಿಡಿದ್ರು, ಬೈಜಿಕ ವಿದಳವನ್ನು ಕಂಡುಹಿಡಿದ್ರು. ಹಂಗಂದ್ರೆ ಏನ್ರಿ ಸರ ಅಂತ ಕೇಳಿದಾಗ ಒಂದು ಭಾರ ಪರಮಾಣುವಿನ
ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತತಿ. ಏನ್ರಿ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಬೈಜಿಕ ವಿದಳನ ಅಂತ ಕರಿತೀವಿ. ನೋಡ್ರಿ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಏನಪ್ಪ ಅಂದರೆ ಇದೊಂದು ಅಸ್ಥಿರ ಅಸ್ಥಿರ ಬೀಜ. ಇದು ಒಡೆದು ಏನಾಗಬೇಕಪ್ಪ ಅಂತಂದರೆ ಎರಡು ಒಂದು ಮಧ್ಯಮ ಪ್ರಮಾಣದಾಗಬೇಕು. ಆ ಒಂದು ಒಡೆಯುವುದರ ಜೊತೆಗೆ ಏನಪ್ಪ ಅಂತಂದರೆ ಅಗಾಧ ಪ್ರಮಾಣವಾದ ಶಕ್ತಿ ಬಿಡಬೇಕು. ವಿದಳನ ಇಂಗ್ಲೀಷ್ನೊಳಗೆ ಏನಂತ ಕರಿತೀವಿ ಅಂತಂದರೆ ನ್ಯೂಕ್ಲಿಯರ್ ಪಿಜನ್ ಅಂತ ಕರಿತೀವಿ. ಪಿಜನ್ ಅಂದರೆ ವಿದಳನ ಆಗೋದು. ಒಂದು ಭಾರ ಪರಮಾಣು ಬೀಜ ಏನಪ್ಪ ಅಂದರೆ ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣವಾದ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡಬೇಕು. ಎಷ್ಟು ರೀ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗಬೇಕು. ಈ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೈಜಿಕ ವಿದಳನ ಅಂತ ಕರಿತೀವಿ. ಅರ್ಥಾತ್ ನಾ ಹೇಳಕತ್ತಿದ್ದು ಬೈಜಿಕ ವಿದಳನ ಅಂತ ಕರಿತೀವಿ. ಸಾಧ್ಯವಾದರೆ ಏನಪ್ಪ ಅಂತಂದರೆ ಇದನ್ನು ಬರ್ಕೊಳ್ಳೋಕೆ ಸಾಧ್ಯವಾಗಬೇಕು. ಹಾಂ, ಜರ್ಮನಿಯ ವಿಜ್ಞಾನಿಗಳಾಗಿರ್ತಕ್ಕಂಥ ಅಟೋಹಾನ್ ಮತ್ತು ಪ್ರಿಚ್ ಸ್ಟಾಸ್ ಇದನ್ನು ಏನು ಮಾಡಿದ್ರು ಅಂತಂದರೆ ಈ ಬೈಜಿಕ ವಿದಳನ ಯಾವ ಥರ ಕತೆ ಅನ್ನೋದನ್ನು ಕಂಡುಹಿಡಿದ್ರು. ನೆಕ್ಸ್ಟ್ ಇದನ್ನು ಬೈಜಿಕ ವಿದಳನ ಅಂತಂದರೆ ನಾನು ಹೇಳಿದೆ, ಒಂದು ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದರೆ ಬೈಜಿಕ ವಿದಳನ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫಿಸನ್ ಅಂತ ಕರಿತೀವಿ. ಏನ್ರಿ ನ್ಯೂಕ್ಲಿಯರ್ ಫಿಸನ್ ಅಂತ ನಾವೇನು ಮಾಡ್ತೀವಿ ರೀ ಕರಿತೀವಿ. ನೋಡ್ರಿ ಪಿಜನ್ ಪ್ಯೂಸನ್ ಭಾಳ ಐತಿ. ಬೈಜಿಕ ವಿದಳನ ಬೈಜಿಕ ಸಮ್ಮಿಲನ ಅರ್ಥ ಆಯ್ತು ಸರ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದರೆ ನೋಡ್ರಿ ಬೈಜಿಕ ವಿದಳನ ಯುರೇನಿಯಂ 235 ಒಂದು ನ್ಯೂಟ್ರಾನ್ ನಾವು ಬಿಟ್ಟಿವಿ ಅಂತ ತಿಳ್ಕೊರಿ. ಅವಾಗ ಏನಕ್ಕಪ್ಪ ಅಂದರೆ ಬೆರಿಲಿಯಮ್ಮು ಕ್ರಿಪ್ಟಾನ್ ಅನ್ನುವಂತಹ ಎರಡು ಬೀಜಗಳ ಒಡೆದು ಅಗಾಧ ಪ್ರಮಾಣದವಾದ ಶಕ್ತಿ ಏನಕ್ಕಪ್ಪ ಅಂದರೆ ಬಿಡುಗಡೆ ಆಕತಿ. ಅರ್ಥಾತ್ ನಾ ಹೇಳಕತ್ತಿದ್ದು ಯುರೇನಿಯಂ 235 ಅನ್ನುವಂತಹ ಒಂದು ಬೀಜಕ್ಕೆ ನಾವು ಒಂದು ನ್ಯೂಟ್ರಾನನ್ನು ಬಿಟ್ಟಿವಿ ಅಂತಂದರೆ ಬೆರಿಲಿಯಮ್ ಮತ್ತು ಕ್ರಿಪ್ಟಾನ್ ಅನ್ನುವಂತಹ ಬೀಜಗಳು ಒಡೆದು ಜೊತೆಗೆ ಅಗಾಧ ಪ್ರಮಾಣವಾದಂತಹ ಶಕ್ತಿ ಬಿಡದಕ್ಕತ್ತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೈಜಿಕ ವಿದಳನ ಅಂತ ಕರಿತೀವಿ. ಇನ್ನು ಸರ ಇದನ್ನ ಅನ್ವಯಗಳು ಎಲ್ಲಿ ಅನ್ವಯ ಮಾಡ್ತಾರೆ ಅಂತ ಕೇಳಿದಾಗ ನೋಡ್ರಿ ಅಣುಬಾಂಬುಗಳು ಬೈಜಿಕ ವಿದಳನ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತೀವಿ. ನೋಡ್ರಿ ಇವತ್ತೇನಪ್ಪ ಅಂದರೆ ಜಪಾನ್ ದೇಶದ ಮೇಲೆ ಏನಪ್ಪ ಅಂತಂದರೆ ಅಮೇರಿಕದವರು ದಾಳಿ ಮಾಡಿದರು, ಆ ಬಾಂಬ್ಗಳನ್ನು ಬಂದು ಒಗೆದಾಗ ಅದೇನಾಯ್ತಪ್ಪ ಅಂದರೆ ವಿದಳನ ಆಯಿತು. ಹಾಂ, ಸುಮಾರು ಕಿಲೋಮೀಟರ್ ವಿದಳನ ಆಗಿ ಅಲ್ಲಿರ್ತಕ್ಕಂಥ ಜನರಿಗೆ ಏನಪ್ಪ ಅಂತಂದರೆ ಬಹಳಷ್ಟು ಜನ ಏನಾದ್ರಪ್ಪ ಅಂದರೆ ಅಂಗವಿಕಲನ ಒಪ್ಕೊಂಡ್ರು, ಮತ್ತೇನಪ್ಪ ಅಂದ್ರೆ ಬಹಳಷ್ಟು ಜನ ಏನಾದ್ರೆ ಸತ್ರ. ಅದು ಇದರ ಅರ್ಥ ಏನಪ್ಪ ಅಂದರೆ ವಿದಳನ ಆಯಿತು ಅಂದರೆ ಒಡೆದು ಹೋಯಿತು ಅಂತ ನಾವೇನು ಮಾಡ್ತೀವಿ ಅಂದರೆ ಆಡು ಭಾಷೆದೊಳಗೆ ಕಲಿತೀವಿ. ಇನ್ನು ನೆಕ್ಸ್ಟ್ ಇದೊಂದಪ್ಪ ಅಂದ್ರೆ ವಿದಳನ ನಿಯಂತ್ರಿತ ಸರಪಳಿ ಕ್ರಿಯೆ. ಇದನ್ನು ಏನು ಮಾಡ್ಬೋದಪ್ಪ ಅಂದ್ರೆ ನಿಯಂತ್ರಣ ಮಾಡ್ಬೋದು ನಾವು. ನಾ ಮುಂದೆ ಬರ್ತತಿ ಅಲ್ಲಿ ಹೇಳ್ತಾನಂತ. ಇನ್ನು ನೆಕ್ಸ್ಟ್ 1 gram ಯುರೇನಿಯಂ 235 ವಿದಳನ ಹೊಂದಿದಾಗ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ಬಿಡುಗಡೆ ಆಗತ್ತಂತಂದ್ರೆ 8.5 × 10⁻¹⁰ ಅಷ್ಟು ಪ್ರಮಾಣದ ಶಕ್ತಿ ಏನಪ್ಪ ಅಂದರೆ ಬಿಡುಗಡೆ ಆಗುತ್ತೆ. ಜೌಲ್ ಶಕ್ತಿ ಎಷ್ಟು ಏನಾಗತ್ತಪ್ಪ ಅಂತಂದರೆ ಬಿಡುಗಡೆ ಆಗುತ್ತೆ. ಅರ್ಥಾತ್ ಯುರೇನಿಯಂ 235 ಏನಪ್ಪ ಅಂತಂದರೆ ವಿದಳನ ಹೊಂದಿದಾಗ ಏನ್ರಿ ವಿದಳನ ಹೊಂದಿದಾಗ 8.5 × 10⁻¹⁰ ಬೇರಿಯಂ ಮತ್ತು ಕ್ರಿಪ್ಟಾನ್ ಅನ್ನುವಂತಹ ಮೂಲ ವಸ್ತುಗಳನ್ನು ಒಡೆಯುವುದರ ಮೂಲಕ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗತ್ತಂದ್ಯ. ಅದು ಏನಪ್ಪ ಅಂದರೆ 8.5 × 10⁻¹⁰ ಪ್ರಮಾಣದ ಶಕ್ತಿಯನ್ನು ನಮಗೆ ಬಿಡುಗಡೆ ಮಾಡ್ತತಿ. ಇದು ಏನಪ್ಪ ಅಂದರೆ ಇದರ ಅನ್ವಯ. ಹಾಂ, ಯಾವ ಆಧಾರದ ಮೇಲೆ ಅಂತಂದರೆ ಇವತ್ತು ಅಣುಬಾಂಬ್ಗಳನ್ನು ಒಗಿತೀವಲ್ಲ ಅದು ಏನಪ್ಪ ಅಂದರೆ ಬೈಜಿಕ ವಿದಳನ ಅಂತ ನಾವೇನು ಮಾಡ್ಬೋದು ರೀ ನೋಡ್ಬೋದು. ಇನ್ನು ನೆಕ್ಸ್ಟ್ ಬೈಜಿಕ ಸಮ್ಮಿಲನ ಅಂತ ಬರ್ತತಿ. ಏನ್ರಿ ಬೈಜಿಕ ಸಮ್ಮಿಲನ ಅಂತ ಬರ್ತತಿ. ಎರಡು ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಬೃಹತ್ ಪ್ರಮಾಣದ ಶಕ್ತಿಗೆ ಬಿಡುಗಡೆ ಆಗುವಂತಹ ಒಂದು ಕ್ರಿಯೆಗೆ ನಾವು ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ನೋಡ್ರಿ ನಮ್ಮ ಕಡೆ ಒಂದು ಮಾತಂತಾರ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಂದು. ಹಂಗೆ ಎರಡು ಹಗುರ ಬೀಜಗಳು ಏನಪ್ಪ ಅಂದರೆ ಕೂಡುವುದರ ಜೊತೆಗೆ ಏನಪ್ಪ ಅಂತಂದರೆ ಅಗಾಧವಾಗಿರ್ತಕ್ಕಂತಹ ಒಂದು ಶಕ್ತಿ ಬಿಡುಗಡೆ ಆಗೋದು. ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ ಬೈಜಿಕ ಸಮ್ಮಿಲನ ಅಂತ ನಾವೇನು ಮಾಡ್ತೀವಿ ರೀ ಕರಿತೀವಿ. ಹಂಗಂದ್ರೆ ಸರ ಈ ಬೈಜಿಕ ಸಮ್ಮಿಲನ ಇದರ ಅನ್ವಯ ಅಂತ ನೋಡಿದಾಗ ಅದಕ್ಕಿಂತ ಮೊದಲಕ್ಕೆ ಎಕ್ಸಾಂಪಲ್ ಏನ್ರಿ ಅಂತ ನೋಡಿದಾಗ ಈ ಅನ್ವಯಗಳು ಅಂತ ನೋಡಿದಾಗ ನಾವು ನೋಡ್ರಿ ಉದಾಹರಣೆ ಹೇಳ್ಬೇಕಂದ್ರೆ ಬೈಜಿಕ ಸೆಲಿನಿಯಂ ಡ್ಯೂಟೇರಿಯಂ ಮತ್ತು ಪ್ಲುಟೋನಿಯಂ ಅನ್ನು ನಾವು ಏನು ಮಾಡಿದ್ವಿ ಅಂದರೆ ಸಮ್ಮಿಲನ ಹೊಂದಾಗ ಸಮ್ಮಿಲನ ಹೊಂದುವುದರ ಜೊತೆಗೆ ನಮಗೆ ಏನಾಗತ್ತಪ್ಪ ಅಂತಂದ್ರೆ ಅಗಾಧ ಪ್ರಮಾಣದವಾದಂಥ ಶಕ್ತಿಯನ್ನು ಬಿಡುಗಡೆ ಆಕತಿ.
ಅರ್ಥಾತ್ ಇದು ಏನಪ್ಪ ಅಂತಂದ್ರೆ ಬೈಜಿಕ ಸಮ್ಮಿಲನ ಅಂತ ಹೇಳ್ತೀವಿ ಇಷ್ಟೇ ಗೊತ್ತಿರಬೇಕು ಎರಡು ಸಮ್ಮಿಲನ ಹೊಂದಿದಾಗ ಏನಪ್ಪ ಅಂತಂದ್ರೆ ಅಗಾಧ ಪ್ರಮಾಣವಾದ ಶಕ್ತಿಯನ್ನ ಬಿಡುಗಡೆ ಆಕತಿ ಇನ್ನು ಮುಂದಿನ ಕ್ಲಾಸಿನೊಳಗೆ ಬೈಜಿಕ ಅಣುವಿದ್ಯುತ್ ಸ್ಥಾವರಗಳು ಬರ್ತಾವ ಭಾರತ ದೇಶದೊಳಗೆ ಕನ್ಸ್ಟ್ರಕ್ಷನ್ ಯಾವದವು ಆಪರೇಷನಲಿ ಯಾವದವು ಪ್ರೆಸೆಂಟ್ಲಿ ಯಾವದವು ಎಷ್ಟು ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಆಕತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಿನೊಳಗೆ ಏನು ಮಾಡೋಣಪ್ಪ ಅಂದ್ರೆ ತಿಳ್ಕೊಳ್ಳೋಣ ಅಂತ ಥ್ಯಾಂಕ್ ಯು ಧನ್ಯವಾದಗಳು